ನಮಸ್ಕಾರ ಇವತ್ತು ಸಾವರ್ಕರ್ ಎಲ್ಲರಿಗೂ ಗೊತ್ತು ಈ ಹಿಂದೆ ಸಾವರ್ಕರ್ ಭಾವಚಿತ್ರವನ್ನು ಸಂಸತ್ತಿನಲ್ಲಿ ಅಳವಡಿಸಬೇಕು ಅಂತ ಯೋಚನೆ ಮಾಡಿದಾಗ ಬಹಳಷ್ಟು ಜನ ಅದನ್ನು ವಿರೋಧ ಮಾಡ್ತಾರೆ ಕ್ಷಮಿಸಿ ಕೆಲವರದನ್ನು ವಿರೋಧ ಮಾಡ್ತಾರೆ ಆಗ ಇಡೀ ದೇಶಾದ್ಯಂತ ಸಾವರ್ಕರ್ ಪರವಾಗಿ ಮಾತುಗಳು ಕೇಳಿಬರುತ್ತೆ ಒಂದು ದೊಡ್ಡ ಪರಿವರ್ತನೆ ದೇಶದ ದೇಶದಾದ್ಯಂತ ಆಗುತ್ತೆ ಹಲವಾರು ಭಾಷಣಕಾರರು ಸಾವರ್ಕರ್ ಬಗ್ಗೆ ತಿಳ್ಕೊಂಡು ಅದನ್ನು ತಮ್ಮ ಭಾಷಣದ ಮೂಲಕ ಇಡೀ ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಆ ಸಮಯದಲ್ಲಿ ಮಾಡ್ತಾರೆ ಅನೇಕ ಲೇಖಕರು ಸಾವರ್ಕರ್ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ ಅನೇಕ ಸಿನಿಮಾಗಳು ಸಾವರ್ಕರ್ ಬಗ್ಗೆ ಬರುತ್ತೆ ಇದರ ಪರಿಣಾಮ ಏನು ಅಂತ ಕೇಳಿದರೆ ಇಡೀ ಸಮಾಜ ಸಾವರ್ಕರ್ ಏನು ಅಂತ ತಿಳ್ಕೊಳ್ಳುತ್ತೆ ಅದರ ಜೊತೆಗೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಬರುವಂತಹ ಅನೇಕ ಸಂಗತಿಗಳಲ್ಲಿ ನಾವು ಸಾವರ್ಕರ್ ನೆನಪು ಮಾಡ್ಕೊಳ್ತೀವಿ ಇವತ್ತು ಧೈರ್ಯ ಅಂದ್ರೆ ನಮಗೆ ಸಾವರ್ಕರ್ ನೆನಪಾಗ್ತಾರೆ ಆತ್ಮವಿಶ್ವಾಸ ಅಂದ್ರೆ ಸಾವರ್ಕರ್ ನೆನಪಾಗ್ತಾರೆ ಸಹನೆ ಅಂದ್ರೆ ಸಾವರ್ಕರ್ ನೆನಪಾಗ್ತಾರೆ ದೂರದೃಷ್ಟಿಯಿಂದಾಗ ಸಾವರ್ಕರ್ ನೆನಪಾಗ್ತಾರೆ ಸ್ವಾತಂತ್ರ್ಯ ಅಂದಾಗ ಸಾವರ್ಕರ್ ನೆನಪಾಗ್ತಾರೆ ಹೋರಾಟ ಅಂದಾಗ ಸಾವರ್ಕರ್ ನೆನಪಾಗ್ತಾರೆ ಸಂಘಟನೆ ಅಂದಾಗ ಸಾವರ್ಕರ್ ನೆನಪಾಗ್ತಾರೆ ದೇಶಭಕ್ತಿಯಿಂದಾಗ ಸಾವರ್ಕರ್ ನೆನಪಾಗ್ತಾರೆ ಕವಿಯಿಂದಾಗ ಸಾವರ್ಕರ್ ನೆನಪಾಗ್ತಾರೆ ಸಾಹಿತ್ಯ ಅಂದಾಗ ಸಾವರ್ಕರ್ ನೆನಪಾಗ್ತಾರೆ ಸಮಾಜ ಸುಧಾರಣೆ ಅಂತಂದಾಗ ಸಾವರ್ಕರ್ ನೆನಪಾಗ್ತಾರೆ ಹೀಗೆ ಯಾವುದೇ ಸಂಗತಿಗಳನ್ನು ತೆಗೆದುಕೊಂಡಾಗ್ಲೂ ನಮಗೆ ಸಾವರ್ಕರ್ ನೆನಪಾಗುವಷ್ಟು ಸಾವರ್ಕರ್ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತಿ ನಿಂತಿದ್ದಾರೆ ಹಾಗಾಗಿ ಸಾವರ್ಕರ್ ಅವರ ಬಾಲ್ಯದಿಂದ ಹಿಡಿದು ಅವರ ಜೀವನದ ಎಲ್ಲ ಘಟನೆಗಳು ನಮಗೆಲ್ಲರಿಗೂ ಚಿರಪರಿಚಿತ ಆ ಘಟನೆಗಳಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದಂಥ ವಿಶೇಷವಾಗಿ ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಒಂದಷ್ಟು ಉದಾತ್ತ ಗುಣಗಳಿವೆ ಆ ಗುಣಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡೋಣ ಬಾಲ್ಯದಲ್ಲಿ ಸಾವರ್ಕರ್ ಬಾಲ್ಯ ಅಂದಾಗ ಇವತ್ತಿನ ಮಕ್ಕಳ ಬಾಲ್ಯ ಹೇಗಿರುತ್ತೆ ಸುಮ್ಮನೆ ಗಮನ ಇಟ್ಕೊ ಒಂದ್ಸಲ ಸಲ ಗಮನಿಸಿ ಮಗು ಬೆಳಿಗ್ಗೆ ಏಳೋದು ತನ್ನ ಇಚ್ಛೆಯಿಂದಲ್ಲ ತಾಯಿ ಎಬ್ಬಿಸಿದಳು ಅನ್ನೋ ಕಾರಣಕ್ಕೆ ಹೇಳುತ್ತೆ ಮಗು ಇನ್ನು ಬ್ರಷ್ ಮಾಡುವಂಥದ್ದು ತಿಂಡಿ ತಿನ್ನುವಂಥದ್ದು ಶಾಲೆಗೆ ಹೋಗುವಂಥದ್ದು ಎಲ್ಲವೂ ತಾಯಿ ಇಚ್ಛೆ ಇಚ್ಛೆಯ ಕಾರಣಕ್ಕೋಸ್ಕರ ಶಾಲೆಯಲ್ಲಿ ಮಿಸ್ ಹೇಳಿದ್ದನ್ನ ಅದು ಅರ್ಥವಾಗದಿದ್ರೂ ಕೇಳಿಸ್ಕೊಳ್ಳೋದು ಮಿಸ್ಸಿನ ಭಯಕ್ಕೋಸ್ಕರ ಇನ್ನು ಮನೆಗೆ ಬಂದು ಹೋಮ್ ವರ್ಕ್ ಮಾಡೋದು ಈ ಕಡೆ ತಂದೇನೋ ತಾಯಿಯೋ ಗದರಿಸ್ತಾರೆ ಅಥವಾ ನಾಳೆ ಶಾಲೆಯಲ್ಲಿ ಮಿಸ್ ತನಗೆ ಹೊಡೀತಾರೆ ಅನ್ನೋ ಕಾರಣಕ್ಕೋಸ್ಕರ ಮಗು ವರ್ಕ್ ಮಾಡುತ್ತೆ ಒಟ್ಟು ಮಗುವಿನ ಬಾಲ್ಯ ಹೇಗೆ ಅಂತ ಕೇಳಿದರೆ ತನಗೋಸ್ಕರ ಏನ್ ಮಾಡ್ಕೋಬೇಕು ತನ್ನ ಇಚ್ಛೆ ಏನು ಅಂತ ಅರಿಯದಂಥ ವಯಸ್ಸದು ಅಂಥ ವಯಸ್ಸಲ್ಲಿ ಸಾವರ್ಕರ್ ಸ್ವಾತಂತ್ರ್ಯ ಲಕ್ಷ್ಮಿ ಉಪಾಸನೆ ಮಾಡ್ತಾರೆ ಅಬ್ಬಾ ಎಂತ ಅದ್ಭುತ ಇದು ಅಷ್ಟು ಮಾತ್ರವಲ್ಲ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಸವಾಯಿ ಮಾಧವ ಸಿಂಗ್ರ ಬಗ್ಗೆ ಲೇಖನವನ್ನು ಬರೀತಾರೆ ಚಾಪೇಕರ್ ಬಗ್ಗೆ ಲೇಖನ ಬರೀತಾರೆ ಹನ್ನೆರಡನೇ ವಯಸ್ಸಲ್ಲಿ ಆಶ್ಚರ್ಯ ಆಗೋದಿಲ್ವಾ ಚಾಪೇಕರ್ ಸಹೋದರರ ಬಗ್ಗೆ ಇಡೀ ದೇಶ ಅವರನ್ನು ಕೊಲೆಗಡುಕರು ಅಂತ ಹೇಳಿದಾಗ ಯಾಕೆ ಹೇಳಿತು ರಾಂಡ್ ಒಬ್ಬ ವ್ಯಭಿಚಾರಿ ದುಷ್ಟ ಬ್ರಿಟಿಷ್ ಅಧಿಕಾರಿಯವನು ಅವನನ್ನು ನಿರ್ಣಾಮ ಮಾಡಲೇಬೇಕಿತ್ತು ಆಗ ಈ ಚಾಪೇಕರ್ ಸಹೋದರರು ಚಾಪೇಕರ್ ಸಹೋದರ ರಾಂಡನನ್ನು ಕೊಂದರು ಇಡೀ ದೇಶ ಅವರು ಸೆರೆ ಸಿಕ್ಕಾಗ ಕೊಲೆಗಡುಕರು ಸೆರೆ ಸಿಕ್ಕಿದ್ರು ಅಂತ ಹೇಳೋವಾಗ ಈ ಪುಟ್ಟ ಹುಡುಗನಿಗೆ ಮಾತ್ರ ವೇದನೆಯಾಗತ್ತೆ ಮನೆಗೆ ಬರ್ತಾನೆ ಮನೆಗೆ ಬಂದು ತಾನು ನಿತ್ಯ ಪೂಜೆ ಮಾಡುವಂಥ ದೇವಿಯ ವಿಗ್ರಹದ ಮುಂದೆ ಕುಳಿತುಕೊಂಡು ಕಣ್ಣೀರು ಹಾಕಿಬಿಡ್ತಾನೆ ಹೇಳ್ತಾನೆ ಅಮ್ಮ ಚಾಪೇಕರ್ ಸಹೋದರರು ಅವರು ಕೊಲೆಗಡುಕರ ಯಾರಾದರೂ ತನ್ನ ಸ್ವಾರ್ಥಕ್ಕೋಸ್ಕರ ಒಬ್ಬರನ್ನು ಕೊಂದಾಗ ಅದು ಕೊಲೆಯಾಗತ್ತೆ ಸಮಾಜದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ಚಿಂತನೆಯಿಂದ ಅದರ ಒಳಿತಿಗಾಗಿ ಯಾರನ್ನಾದರೂ ಕೊಂದಾಗ ಅದು ಕೊಲೆಯಲ್ಲ ಸಂಹಾರ ಹೇಗೆ ಕೃಷ್ಣ ಕಂಸನ ಸಂಹಾರ ಮಾಡಿದ್ನು ಹೇಗೆ ರಾಮ ರಾವಣನ ಸಂಹಾರ ಮಾಡಿದ್ನು ಹಾಗೆ ರಾಂಡನ ಸಂಹಾರವನ್ನ ಚಾಪೇಕರ್ ಸಹೋದರರು ಮಾಡಿದ್ದಾರೆ ಅದು ಕೊಲೆಯಲ್ಲ ಸಂಹಾರ ಅಂತ ಹನ್ನೆರಡು ವರ್ಷದ ಬಾಲಕ ಹೇಳುತ್ತಾನೆ ಎಂಥ ಅದು ಹೇಳೋದು ಮಾತ್ರವಲ್ಲ ಅದನ್ನು ಬರೆದು ಲೋಕಮಾನ್ಯ ತಿಲಕರಿ ಕಳಿಸ್ತಾನೆ ತಿಲಕರಿಗೆ ಅಂಥ ತಿಲಕರಂತ ತಿಲಕರಿಗೆ ಈ ಪುಟ್ಟ ಹುಡುಗನ ಮಾತುಗಳಲ್ಲಿ ಮಾತುಗಳನ್ನು ಓದುವಾಗ ಒಂದು ರೀತಿ ರೋಮಾಂಚನ ಅವರು ಅವರದನ್ನು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಇಡೀ ದೇಶ ಅದನ್ನು ಓದುತ್ತೆ ಓದ್ತಾ ಹೋಗುವಾಗ ಅಲ್ಲಿವರೆಗೆ ಗುಲಾಮಿ ಮಾನಸಿಕತೆಯಲ್ಲಿ ಬದುಕ್ತಾ ಇದ್ದಂಥ ಜನ ಇದನ್ನ ಈ ಪುಟ್ಟ ಹುಡುಗನ ಸಾಲುಗಳನ್ನು ಓದಿದಾಗ ಅವರು ರೋಮಾಂಚಿತರಾದರು ಒಂದು ವಿಶ್ವಾಸದ ವಾತಾವರಣದಲ್ಲಿ ನೆಲೆಗೊಳಿತು ಮಾತ್ರವಲ್ಲ ಆ ಸಾಲುಗಳಲ್ಲಿ ಚಾಪೇಕರ್ ಸಹೋದರರು ಕೊಲೆಗಡುಕರಲ್ಲ ಅವರು ಸಂಹಾರವನ್ನು ಮಾಡಿದ್ದು ರಾಕ್ಷಸನ ಸಂಹಾರವನ್ನು ಮಾಡಿದ್ದು ಅನ್ನುವಂಥ ಸಾಲುಗಳನ್ನು ಓದಿದಾಗ ಆ ಸಾಲುಗಳಲ್ಲೊಂದು ಸಿಂಹ ಗರ್ಜನೆ ಇಡೀ ಸಮಾಜಕ್ಕೆ ಕೇಳಿತ್ತು ಇವತ್ತು ನಮ್ಮ ಸಮಾಜದಲ್ಲಿ ಒಂದಷ್ಟು ಹುಲಿ ಸಿಂಹಗಳನ್ನು ನಾವು ನೋಡ್ತಾ ಇರ್ತೀವಿ ಇಲ್ಲಿ ನಮ್ಮ ಉಡುಪಿಯ ಪಕ್ಕದಲ್ಲಿ ಒಬ್ಬ ಹುಡುಗ ಇದೆ ನಮ್ಮ ಪರಿಚಿತ ಹುಡುಗ ಅವನ್ ಸ್ವಭಾವ ಹೇಗೆ ಅಂತಂದ್ರೆ ಬಹಳ ಕಷ್ಟದ ಮನೆ ಅಮ್ಮ ಹೇಳ್ತಾರೆ ಒಂದಷ್ಟು ಸಾಮಾನು ದಿನಸಿ ಸಾಮಾನುಗಳನ್ನು ತರಬೇಕು ಅಂತ ಅದನ್ನು ತರದೇ ಹೋದ್ರೆ ಅಮ್ಮ ಹೇಳೋದು ತನ್ ತನಗೋಸ್ಕರ ಬೇಯಿಸಿ ಹಾಕ್ಲಿಕ್ಕೆ ಅಮ್ಮ ಹೇಳೋದು ಅಮ್ಮನಿಗೆ ಆ ಸಹಾಯವನ್ನು ಮಾಡ್ಲಿಕ್ಕೆ ಅವನು ಕೇಳೋದಿಲ್ಲ ಚಪ್ಪಲಿ ಮಿಟ್ಕೊಂಡು ಹೊರಟು ಹೋಗ್ಬಿಡ್ತಾನೆ ಅಂಥ ಸಮಾಜ ಸುಧಾರಕ ಅವನು ಒಂದಿನ ಈ ಪುಣ್ಯಾತ್ಮನ ಫೋಟೋ ಒಂದು ಫೇಸ್ಬುಕ್ಕಲ್ಲಿ ನೋಡಿದೆ ಹೇಗಿತ್ತು ಒಂದು ದೊಡ್ಡ ನಾಮವನ್ನು ಹಾಕ್ಕೊಂಡು ತಲೆಗೊಂದು ಕೇಸರಿ ಮುಂಡಾಸನ ಸುತ್ತಕೊಂಡು ಅವನ ಫೋಟೋ ಇತ್ತು ಕೆಳಗಡೆ ಇನ್ನೊಬ್ಬ ಯಾರೋ ಪುಣ್ಯಾತ್ಮ ಬರೆದಿದ್ದ ಇವನು ಕಾಲಿಟ್ಟರೆ ಎದುರಾಳಿಗಳ ಎದೆ ನಡುಗುತ್ತೆ ಅಂತ ಇವನು ಮಾತನಾಡಿದಾಗ ಸುತ್ತಮುತ್ತಲಿನ ವಾತಾವರಣ ಅಲುಗಾಡುತ್ತೆ ಇವನು ಹಿಂದೂ ಹುಲಿ ಅಂತ ಬರೆದ ನಿಜಕ್ಕೂ ಆ ವ್ಯಕ್ತಿಯ ಬಗ್ಗೆ ಆ ಹುಡುಗನ ಬಗ್ಗೆ ನಮಗೆ ಗೊತ್ತಿದ್ದಕ್ಕಾಯಿತು ಗೊತ್ತಿಲ್ಲದೆ ಇದ್ದರೆ ನಂಬಿ ಬಿಡುವಂಥ ಸಾಲುಗಳು ಯಾಕೆ ಬರೆದ್ರು ಈ ಥರ ಅಂತ ಕೇಳಿದರೆ ಕೇಳಿದಾಗ ಸ್ವಲ್ಪ ಅದರ ಹಿಂದೆ ಆಲೋಚನೆಗಳನ್ನು ಮಾಡಿದಾಗ ಗೊತ್ತಾಗಿದ್ದು ಅದನ್ನು ಬರೆದಿರುವಂಥ ಹುಡುಗನಿಗೂ ಸ್ವಾರ್ಥ ಇದೆ ಯಾಕೆ ಸುಳ್ಳು ಬರದ ಅಂತ ಕೇಳಿದರೆ ಇವತ್ತು ಬರೆದಿರೋದು ಇವನ ಜನ್ಮದಿನಕ್ಕೆ ನಾಡಿದ್ದು ಅವನ ಜನ್ಮದಿನಕ್ಕೆ ಇವನು ಬರೀಬೇಕು ಅದಕ್ಕೋಸ್ಕರ ಈ ಒಪ್ಪಂದ ಕಾಂಟ್ರಾಕ್ಟ್ ಇದು ಈ ರೀತಿಯ ಹುಲಿಸಿಂಹಗಳನ್ನು ಸಮಾಜದಲ್ಲಿ ನೋಡ್ತೀವಿ ನಾವು ಹಾಗೆ ನಾನು ಸಿಂಹಗರ್ಜನೆ ಸಾವರ್ಕರ ಮಾತುಗಳಲ್ಲಿ ಕೇಳಿತು ಸಮಾಜಕ್ಕೆಂದಾಗ ನೀವು ತಪ್ಪು ತಿಳ್ಕೋಬಾರ್ದು ಇವತ್ತು ಸಮಾಜ ಸಿಂಹ ಯಾವುದು ಹುಲಿ ಯಾವುದು ಅಂತ ಗುರುತಿಸಲಾಗದಂತಹ ವಾತಾವರಣದಲ್ಲಿದೆ ಅದಕ್ಕೋಸ್ಕರ ಈ ಘಟನೆಯನ್ನು ನಿಮ್ಮ ಕಣ್ಮುಂದೆ ತಂದೆ ಅಂಥ ಅಂಥ ಬಾಲಕ ಅಷ್ಟು ಪುಟ್ಟ ವಯಸ್ಸಿನಲ್ಲಿ ಇಡೀ ಸಮಾಜಕ್ಕೆ ವಿಶ್ವಾಸ ಕೊಟ್ಟ ಅಂದ್ರೆ ಸಾವರ್ಕರ್ ನಮಗೆ ಪ್ರೇರಣೆಯಾಗಬೇಕು ಸಾವರ್ಕರ್ಗೆ ತನ್ನ ಬಾಲ್ಯದಲ್ಲೇ ಪ್ರೇರಣೆ ಕೊಟ್ಟಂಥವರು ಜೋಸೆಫ್ ಮ್ಯಾಜಿನಿ ಮತ್ತು ಗ್ಯಾರಿಬಾಲ್ಡಿ ಬಹುಶಃ ಜೋಸೆಫ್ ಮ್ಯಾಜಿನಿ ಬಗ್ಗೆ ಅವರ ದೇಶದ ಜನರಿಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಜೋಸೆಫ್ ಮ್ಯಾಜಿನಿ ಇಟಲಿಯವರು ಆಸ್ಟ್ರಿಯಾದ ಹಿಡಿತದಲ್ಲಿದ್ದಂಥ ಇಟಲಿಯನ್ನ ಸ್ವತಂತ್ರವನ್ನಾಗಿ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿದಂಥ ಮಹಾನ್ ನಾಯಕಾತ ಮಹಾಪುರುಷ ಜೋಸೆಫ್ ಮ್ಯಾಜಿನಿ ಜೋಸೆಫ್ ಮ್ಯಾಜಿನಿಯ ಕತೆ ಭಾರತಕ್ಕೂ ನಿಜಕ್ಕೂ ಒಂದು ಪ್ರೇರಣೆ ಕೊಡುವಂಥ ಸಂಗತಿ ಅಂಥ ಜೋಸೆಫ್ ಮ್ಯಾಜಿನಿಯಾ ಇಟಲಿಯ ಜೋಸೆಫ್ ಮ್ಯಾಜಿನಿಯ ಬಗ್ಗೆ ಪುಸ್ತಕವನ್ನು ಸಾವರ್ಕರ್ ಬರೀತಾರೆ ಬಹುಶಃ ಇಟಲಿಯವರು ತುಂಬಾ ಜನ ನಮ್ ದೇಶದಲ್ಲಿ ಇವತ್ತು ಓಡಾಟ ಮಾಡ್ತಾ ಇದ್ದಾರೆ ಅವರು ಭಕ್ತರು ಬೇಕಾದಷ್ಟು ಜನ ನಮ್ ದೇಶದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಇಟಲಿಯನ್ನ ಆಸ್ಟ್ರಿಯಾದ ಕೈಯಿಂದ ಸ್ವತಂತ್ರಗೊಳಿಸಿದಂತ ಮಹಾಪುರುಷ ಜೋಸೆಫ್ ಮ್ಯಾಜಿನಿಯ ಬಗ್ಗೆ ಸಾವರ್ಕರ್ ಪುಸ್ತಕ ಬರೆದಿದ್ದಾರೆ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇವತ್ತು ಯಾವುದೋ ಒಂದು ಸೇತುವೆ ಬೆಂಗಳೂರಿನಲ್ಲಿ ಮೇಲ್ ಸೇತುವೆ ಉದ್ಘಾಟನೆ ಆಗಬೇಕಾಗಿದೆ ಅದಕ್ಕೆ ಸಾವರ್ಕರ್ ಹೆಸರನ್ನು ಇಡ್ತೀವಿ ಅಂತ ಸರ್ಕಾರ ಹೇಳಿದಾಗ ಯಾರು ಇಟಲಿಯವರ ಅವ್ರು ಆಗಲೇ ಶುರು ಹಚ್ಕೊಂಡು ಬಿಟ್ಟಾಯ್ತು ಸಾವರ್ಕರ್ ಹೆಸರು ಇಡಬಾರ್ದು ಇಡಬಾರ್ದು ಅಂತ ಪಾಪ ಅವರಿಗೆ ಸಾವರ್ಕರ್ ಯಾರು ಅಂತ ಗೊತ್ತಿಲ್ಲ ತಾವು ಪೂಜೆ ಮಾಡುವಂಥ ಇಟೇಲಿಯ ಇಟಲಿಯ ವ್ಯಕ್ತಿಗಳ ಅವರ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾಪುರುಷನ ಬಗ್ಗೆ ಕಥೆಗಳನ್ನು ಬರೆದ ಪುಸ್ತಕವನ್ನು ಬರೆದ ಮಹಾನ್ ಲೇಖಕ ಸಾವರ್ಕರ್ ಅನ್ನುವಂಥದ್ದು ಆ ವ್ಯಕ್ತಿಗಳಿಗೆ ಗೊತ್ತಿಲ್ಲ ಅಂತಹ ಜೋಸೆಫ್ ಮ್ಯಾಜಿನಿಯಿಂದ ಸಾವರ್ಕರ್ ಪ್ರೇರಣೆಯನ್ನು ಪಡೆಯುತ್ತಾರೆ ತುಂಬಾ ಜನ ಇವತ್ತು ಯಾರ್ದೋ ಹಿಂಬಾಲಕರಾಗಿ ಬಿಡ್ತಾರೆ ಯಾರೋ ನಮ್ಮಂಥವ್ರು ಬಂದು ಭಾಷಣ ಮಾಡಿದಾಗ ಆ ಭಾಷಣ ಮಾಡಿದ್ದನ್ನೇ ಅಷ್ಟೇ ಇವರ ವ್ಯಕ್ತಿತ್ವ ಅಂತ ಅಂದ್ಕೊಂಡು ಅವರು ಹಿಂಬಾಲಕರಾಗಿ ಇವತ್ತು ಅಥವಾ ಯಾರೋ ಒಬ್ಬನಿಗೆ ಅಧಿಕಾರ ಇದೆ ಅಂತಂದಾಗ ಅವನ ಜೊತೆ ಒಂದಷ್ಟು ಜನ ಹಿಂಬಾಲಕರಾಗಿ ಬಿಡುತ್ತಾರೆ ಅಥವಾ ಅವನ ಜೊತೆ ಹಣ ಇದೆ ಅಂತಂದಾಗ ಅವನು ಹಿಂಬಾಲಕರಾಗಿ ಬಿಡ್ತಾರೆ ಅವನ ವ್ಯಕ್ತಿತ್ವ ಏನು ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಬಹಳ ದೊಡ್ಡ ಅಪಾಯ ಇದು ನಮ್ಮ ಸಮಾಜಕ್ಕೆ ಈ ಕಡೆಗೆ ಸ್ವಲ್ಪ ಯುವಕರು ಯೋಚನೆ ಮಾಡಬೇಕಾಗಿದೆ ಹಾಗಂತ ನಾವು ಯಾರಿಂದಲೂ ಪ್ರೇರಣೆ ಪಡೀಬಾರ್ದ ಕೇಳಿದರೆ ಪ್ರೇರಣೆ ಪಡೀಬೇಕು ಪ್ರೇರಣೆ ಪಡೆದು ಸ್ವತಃ ನಾವು ಪ್ರೇರಕ ಶಕ್ತಿಗಳಾಗಬೇಕು ಅಂತ ಸಾವರ್ಕರ್ ಹಾಗಿದ್ದ ಹಾಗೆ ಬಾಲ್ಡಿ ಜೋಸೆಫ್ ಮ್ಯಾಜಿನಿಯಿಂದ ಪ್ರೇರಣೆಯನ್ನು ಪಡೆದು ಅವರು ಸ್ವತಃ ಪ್ರೇರಕ ಶಕ್ತಿಯಾದರು ಆ ರೀತಿ ಪ್ರೇರಣೆಯನ್ನು ಪ್ರೇರಣೆ ಕೊಡುವಂಥ ವ್ಯಕ್ತಿಗಳನ್ನ ಆ ರೀತಿ ವ್ಯಕ್ತಿಗಳಿಂದ ಪ್ರೇರಣೆಯನ್ನು ಪಡೆದು ನಾವು ಪ್ರೇರಕ ಶಕ್ತಿಗಳಾಗಬೇಕು ಈ ದೃಷ್ಟಾಂತದಿಂದ ಸಾವರ್ಕರ್ ನಮಗೆ ದಾರಿದೀಪವಾಗ್ತಾರೆ ಅಭಿನವ ಭಾರತ ಹುಡುಗರ ಗುಂಪು ನಮಗೆಲ್ಲರಿಗೂ ಗೊತ್ತೇ ಇದೆ ಸಾವರ್ಕರ್ ಅದಕ್ಕೆ ನೇತೃತ್ವ ಕೊಟ್ಟರು ಪುಟ್ಟ ಪುಟ್ಟ ಹುಡುಗರು ಸಣ್ಣ ವಯಸ್ಸಿನ ಹುಡುಗರು ಮಾಡೋದೇನು ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳನ್ನು ಮಾಡುವಂಥದ್ದು ಸಮಾಜ ಜನರನ್ನು ಒಟ್ಟುಗೂಡಿಸುವಂಥದ್ದು ಬ್ರಿಟಿಷರ ವಿರುದ್ಧವಾಗಿ ಮತ್ತು ಭಾರತದ ಪರವಾಗಿ ಅಲ್ಲಿ ವಿಚಾರಗಳನ್ನು ಮಂಡನೆ ಮಾಡುವಂಥದ್ದು ಬ್ರಿಟಿಷ್ ಪೊಲೀಸರು ಯಾವಾಗಲೂ ಕಾವಲ್ಕಾಯೋರು ಸಾವರ್ಕರ್ ಏನು ಮಾತಾಡ್ತಾರೆ ತಪ್ಪು ಮಾತಾಡ್ತಾರೆ ಯಾವಾಗ ಬಂಧನ ಮಾಡೋದು ಅಂತ ಆದರೆ ಸಾವರ್ಕರ್ ಎಷ್ಟು ಕುಶಾಗ್ರಮತಿಯಾಗಿ ಮಾತುಗಳನ್ನು ಆಡ್ತಾ ಇದ್ರು ಅಂತಂದ್ರೆ ಹೇಳಬೇಕಾದ ಎಲ್ಲ ಸಂಗತಿಯನ್ನು ಹೇಳ್ತಾರೆ ಆದರೆ ಪೊಲೀಸರಿಗೆ ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಯಾವ ಶಬ್ದನ ಅಲ್ಲಿ ಇರ್ತಿರ್ಲಿಲ್ಲ ಆ ರೀತಿ ಇತ್ತು ಈ ತರ ಸಾಮಾಜಿಕ ಕೆಲಸ ಮಾಡ್ತಾ ಇರುವಾಗ ಪರೀಕ್ಷೆಗಳು ಬಂದ್ಬಿಡುತ್ತೆ ಎಲ್ಲ ಶಾಲೆಗೆ ಕಾಲೇಜಿಗೆ ಹೋಗುವಂತಹ ಹುಡುಗರುಗಳು ಪರೀಕ್ಷೆ ಬಂದ್ಬಿಡುತ್ತೆ ಏನಾಗ ಸಮಸ್ಯೆ ಒಬ್ಬ ಹುಡುಗ ಸಮಾಜ ಸೇವೆಗೆ ಹೊರಟಿದ್ದಾನೆ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಅಂತಂದಾಗ ಪಕ್ಕದ ಮನೆಯವರೆಲ್ಲ ಏನು ಹೇಳ್ತಾರೆ ನಾ ಕಾಡರ್ ನಾ ಮಾಕಾಡರ್ ಬೇಟಾ ನಿಕ್ಲಾ ವಾಲಂಟಿಯರ್ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಇಲ್ಲಿ ಪರೀಕ್ಷೆ ಬಂತು ಅಂತ ತಕ್ಷಣ ಸಾವರ್ಕರ್ ಹೇಳ್ತಾರೆ ಯಾರು ಫೇಲ್ ಆಗೋ ಹಾಗಿಲ್ಲ ಅಭಿನವ ಭಾರತದ ಯಾವ ವಿದ್ಯಾರ್ಥಿಯೂ ಕೂಡ ಯಾವ ಸದಸ್ಯನೂ ಕೂಡ ಫೇಲ್ ಆಗೋ ಹಾಗಿಲ್ಲ ಅಂತ ನಿಜಕ್ಕೂ ಒಳ್ಳೆಯ ಪಾಠ ಇದು ನನಗೆ ನೆನಪಾಗೋದು ಅಬ್ದುಲ್ ಕಲಾಂರು ಕೊಟ್ಟಂತ ಒಂದು ಉದಾಹರಣೆ ಹೈದರಾಬಾದ್ನಲ್ಲಿ ಅವರೊಂದು ಕಾರ್ಯಕ್ರಮ ಕಾಲೇಜಿನಲ್ಲಿ ಕಾರ್ಯಕ್ರಮ ಮುಗಿಸಿದ ನಂತರ ಒಬ್ಬಳು ವಿದ್ಯಾರ್ಥಿನಿ ಅವರಲ್ಲಿ ಪ್ರಶ್ನೆ ಕೇಳ್ತಾಳೆ ನೀವಿಷ್ಟೆಲ್ಲ ಹೇಳಿದಾಗಲೂ ನನಗೊಂದು ಪ್ರಶ್ನೆ ಇದೆ ನಾನೂ ದೇಶದ ಸೇವೆ ಮಾಡಬೇಕು ಸಮಾಜದ ಸೇವೆ ಮಾಡಬೇಕು ಏನು ಮಾಡಬೇಕು ಅಂತ ನನಗಿನ್ನೂ ಗೊತ್ತಾಗಲಿಲ್ಲ ಅಂತ ಆಗ ಅಬ್ದುಲ್ ಕಲಾಮ್ರು ಬಹಳ ಸುಂದರವಾದ ಸಂಗತಿಗಳನ್ನು ಹೇಳ್ತಾರೆ ನಾಲ್ಕು ಸಂಗತಿಗಳನ್ನು ಅವಳಿಗೆ ತಿಳಿಸ್ತಾರೆ ದೇಶ ಸೇವೆ ಅಂದರೆ ನೀನು ಮಾಡಬೇಕಾಗದ್ದು ಈ ಸಂಗತಿಗಳು ಮೊದಲನೆಯದ್ದು ನೀನೇನು ಓದ್ತಾ ಇದೆಯೋ ನೀನೇನು ಕಲಿತಾ ಇದೆಯೋ ಈಗ ನಿನ್ನ ವಿದ್ಯಾಭ್ಯಾಸ ಏನು ನಡೀತಾ ಇದೆಯೋ ಅದರಲ್ಲಿ ನೀನು ಉನ್ನತ ದರ್ಜೆಯಲ್ಲಿ ನೀನು ಪಾಸ್ ಆಗಬೇಕು ಉತ್ತೀರ್ಣ ಆಗಬೇಕು ಇದು ಮೊದಲನೇ ಸಂಗತಿ ಎರಡನೆಯದು ನಿನ್ನ ಮನೆಯ ಸುತ್ತಮುತ್ತ ನಿನಗಿಂತ ಆರ್ಥಿಕವಾಗಿ ಹಿಂದುಳಿದಿರುವ ಯಾವುದಾದ್ರೂ ಒಂದು ಮನೆಯನ್ನು ಆರಿಸಿಕೊಂಡು ಅಲ್ಲಿರುವಂತಹ ಸಣ್ಣ ಹುಡುಗರಿಗೆ ಪಾಠವನ್ನು ಹೇಳಿಕೊಡಬೇಕು ನಿನಗೆ ಗೊತ್ತಿರುವ ಪಾಠವನ್ನು ಅವರಿಗೆ ಉಚಿತವಾಗಿ ಹೇಳಿಕೊಡಬೇಕು ಇದು ಎರಡನೇ ಸಂಗತಿ ಮೂರನೆಯದು ಆ ಹುಡುಗರಿಗೆ ನಿನ್ನ ಮನೆಯಲ್ಲಿ ತಿಂಗಳಲ್ಲಿ ಒಂದು ದಿನವಾದರೂ ಊಟ ಹಾಕಬೇಕು ಆರ್ಥ ನಿನಗಿಂತ ಆರ್ಥಿಕವಾಗಿ ಹಿಂದುಳಿದಿರುವಂತ ಮನೆ ನಾಲ್ಕನೇ ಸಂಗತಿ ನೀನೊಂದು ಗಿಡ ನೆಡಬೇಕು ಬಹಳ ಸರಳವಾದ ಸಂಗತಿಗಳು ನೀವು ಅದನ್ನು ಒಂದೊಂದನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿ ಎಷ್ಟು ಅದ್ಭುತ ಸಂಗತಿ ಇದರಲ್ಲಿ ಅಡಗಿದೆ ಅಂತಂದ್ರೆ ಮೊದಲನೇ ಸಂಗತಿಯೇ ನೀನೇನು ಓದ್ತಾ ಇದೆಯೋ ಅದರಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣ ಆಗಬೇಕು ಅಂತ ಇಷ್ಟೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು ನಾವು ಕೇಳ್ತಾ ಇದ್ದೀವಿ ನಾವೆಲ್ಲರೂ ನಿಶ್ಚಯ ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳಿ ನಾವೆಲ್ಲರೂ ನಾವು ಓದ್ತಾ ಇರುವಂಥ ವ್ಯಾಸಂಗ ಮಾಡ್ತಾ ಇರುವಂಥ ಆ ಈ ಕ್ಷಣದಲ್ಲಿ ಅದಕ್ಕೆ ಏನು ಕುಂದು ಬರದೇ ಇರುವ ರೀತಿಯಲ್ಲಿ ನಾವು ಉತ್ತೀರ್ಣರಾಗ್ತೀವಿ ಅಂತ ಇಡೀ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳು ಯೋಚನೆ ಮಾಡಿಬಿಟ್ರೆ ನಮ್ಮ ಹಿರಿಯರು ಹೇಳ್ತಾರಲ್ಲ ರಾಷ್ಟ್ರ ಪರಮ ವೈಭವಕ್ಕೆ ಹೋಗಬೇಕು ಅಂತ ಅದಕ್ಕದೊಂದು ಮೊದಲ ಮೆಟ್ಟಿಲು ಅಂತ ನಾವು ಅಂದ್ಕೊಳ್ಬೋದು ಅಷ್ಟು ದೊಡ್ಡ ಬದಲಾವಣೆ ಅದಾಗ್ಬಿಡುತ್ತೆ ಇದು ಮೊದಲನೇ ಸಂಗತಿ ಎರಡನೆಯದು ಅವರಿಗೆ ಉಚಿತವಾಗಿ ಶಿಕ್ಷಣ ಹೇಳ್ಕೊಡ್ಬೇಕು ಪಾಠ ಹೇಳಿಕೊಡಬೇಕು ಅಂತ ತುಂಬಾ ಜನ ಇವತ್ತು ಈ ಪಾಠದಿಂದ ವಂಚಿತರಾಗಿದ್ದಾರೆ ದುಬಾರಿ ಫೀಸ್ ಅನ್ನು ಕೊಟ್ಟು ಟ್ಯೂಷನ್ಗೆ ಹೋಗುವಂಥ ಅವಕಾಶದಿಂದ ವಂಚಿತರಾದವರು ಎಷ್ಟೋ ಜನ ಇದ್ದಾರೆ ಆವಾಗ ನಾವ್ಯಾರನ್ನು ಆಯ್ಕೆ ಮಾಡಿ ಉಚಿತವಾಗಿ ಪಾಠ ಹೇಳ್ತೀವಿ ಅಂತಂದ್ರೆ ಬಹಳ ಪರಿವರ್ತನೆ ಸಮಾಜದಲ್ಲಾಗುತ್ತೆ ಮೂರನೆಯದು ಹಸಿವಿನಿಂದ ಎಷ್ಟೋ ಕುಟುಂಬಗಳು ಇವತ್ತು ಬಡತನದಿಂದ ನರಳುತ್ತಾ ಇದೆ ಹಾಗಿರುವಾಗ ನಾವೆಲ್ಲ ವಿದ್ಯಾರ್ಥಿಗಳು ಯೋಚನೆ ಮಾಡ್ತೀವಿ ನನ್ನ ಮನೆಯ ಸುತ್ತಮುತ್ತ ಇರುವಂತಹ ಯಾವುದಾದ್ರೂ ಒಂದು ಆರ್ಥಿಕವಾಗಿ ಹಿಂದುಳಿದಿರುವ ಮನೆಯ ಹುಡುಗರಿಗೆ ತಿಂಗಳಲ್ಲಿ ಒಂದು ಬಾರಿಯಾದರೂ ನಾನು ಊಟ ಹಾಕ್ತೀನಿ ಅಂತ ಯೋಚನೆ ಮಾಡಿ ಬಹಳ ದೊಡ್ಡ ಬದಲಾವಣೆ ಇದು ಇದರ ಜೊತೆಗೆ ನಾನೊಂದು ಗಿಡ ನೆಡುವುದು ವಿದ್ಯಾರ್ಥಿಗಳೇ ಯೋಚನೆ ಮಾಡಿದರೆ ಭಾರತದಲ್ಲಿರುವಂತಹ ಭಾರತದಲ್ಲಿ ಒಟ್ಟು ನೂರ ಮೂವತ್ತು ಕೋಟಿ ಜನ ನಾವಿದ್ದೀವಿ ಇದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಷ್ಟೇ ಅನ್ನುವಂಥದ್ದು ನಮಗೆ ಸರಿಯಾಗಿ ಅಂದಾಜು ಅಂದಾಜಿಲ್ಲದೆ ಇದ್ರೂ ಕೂಡ ಒಂದು ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಅಂದ್ಕೊಳ್ಳಿ ಇರುವ ಜನಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳದ್ದು ಅಂತ ಅಂದ್ಕೊಂಡ್ರೆ ಆ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಗಿಡ ಅಂತಂದ್ರೂ ಕೂಡ ಕೋಟ್ಯಾಂತರ ಗಿಡಗಳಾಗಿ ಹೋಗುತ್ತೆ ಕೋಟ್ಯಾಂತರ ಗಿಡಗಳು ಅಂದ್ರೆ ಲಕ್ಷಾಂತರ ಕಾಡುಗಳ ನಿರ್ಮಾಣ ಆಗಿ ಹೋಗುತ್ತೆ ಎಂತ ಮಹತ್ತರವಾದ ಬದಲಾವಣೆ ಇದು ಹೀಗೆ ನಾವೇನೋ ಸಮಾಜದ ಕೆಲಸ ಮಾಡುವಾಗಲೂ ಕೂಡ ದೇಶದ ಸೇವೆಯನ್ನ ಸಮಾಜದ ಸೇವೆಯನ್ನ ಮಾಡಬಹುದು ಅನ್ನೋದಕ್ಕೆ ಕಲಾಂ ರವರ ಉದಾಹರಣೆ ಜೊತೆಗೆ ಸಾವರ್ಕರ್ರ ಅಭಿನವ ಭಾರತದ ಆವತ್ತಿನ ಸಂಘಟನೆಯ ಜೊತೆಗೆ ಸಾವರ್ಕರ್ ನಡ್ಕೊಳ್ತಾ ಇದ್ದಂಥ ರೀತಿ ಅದು ನಮಗೆ ನಿಜಕ್ಕೂ ಪ್ರೇರಣೆಯಾಗತ್ತೆ ಒಂದು ಸಣ್ಣ ಉದಾಹರಣೆ ನನಗೆ ನೆನಪಾಗುತ್ತೆ ಹೇಗಿರಬೇಕು ಅಂತ ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಕೋನ ಹೇಗಿರಬೇಕು ಅಂತಂದ್ರೆ ಒಬ್ಬಳು ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ದಾಳೆ ಪುಟ್ಟ ಮಗು ಹಾಲು ಕುಡಿಯುವಂಥ ಮಗು ಅದನ್ನ ಕರ್ಕೊಂಡೇ ತನ್ನ ಕೆಲಸಕ್ಕೆ ಹೋಗ್ತಾಳೆ ಐದಾರು ಮಹಡಿಗಳ ಕಟ್ಟಡ ಅದು ದೂರದಲ್ಲಿ ಮಗುವನ್ನು ಮಲಗಿಸ್ತಾಳೆ ತಾನು ಅಲ್ಲಿ ಕೊಟ್ಟಂತಹ ಮೇಸ್ತ್ರಿ ಕೊಟ್ಟಂತಹ ಆ ಕಾಂಕ್ರೀಟ್ ಮಿಕ್ಸ್ಚರನ್ನು ತಗೊಂಡು ಹತ್ತಬೇಕು ಮೇಲಕ್ಕೆ ಹತ್ತಬೇಕು ಅದು ಅವಳ ಕೆಲಸ ಮೇಲಕ್ಕೆ ಹತ್ತಿ ಅಲ್ಲಿ ಹಾಕಿ ಬರಬೇಕು ಹತ್ತುತ್ತಾ ಇರ್ತಾಳೆ ಅದರ ಜೊತೆ ದೂರದಲ್ಲಿ ತನ್ನ ಮಗುವನ್ನು ಗಮನಿಸ್ತಾ ಇರ್ತಾಳೆ ಒಂದು ಕಡೆ ತಾನು ತಾಯಿಯಾಗಿ ಏನು ಕರ್ತವ್ಯ ಮಾಡಬೇಕು ಅದನ್ನು ಮಾಡ್ತಾಳೆ ಈ ಕಡೆ ತನ್ನ ಇನ್ನೊಂದು ಕೆಲಸ ಏನಿದೆ ಅದನ್ನು ಮಾಡ್ತಾ ಇರ್ತಾಳೆ ಎರಡನ್ನೂ ಜೊತೆ ಜೊತೆಗೆ ಆಕೆ ನಿರ್ವಹಣೆ ಹೇಗೆ ಮಾಡ್ತಾಳೋ ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳ ಗಮನ ಕೂಡ ನಮ್ಮ ಸ್ವಂತದ ಉಳಿದೆಲ್ಲವೂ ಏನು ವ್ಯಾಸಂಗಕ್ಕೆ ಸಂಬಂಧಪಟ್ಟಿದ್ದೇನಿದೆ ಅದನ್ನ ನಡೆಸುವುದರ ಜೊತೆ ಜೊತೆಗೆ ಸಮಾಜದ ಕಾರ್ಯವನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ರೀತಿಯಲ್ಲಿ ನಮಗೆ ಸಾವರ್ಕರ್ ಪ್ರೇರಣೆಯಾಗಬೇಕು ಅಭಿನವ ಭಾರತದ ಹುಡುಗರು ವಾರ ಇಡೀ ಪೂರ್ತಿ ಅಲ್ಲೆಲ್ಲ ಓಡಾಡೋರು ಯಾರ ಮನೆಗಳಲ್ಲಿ ವಿದೇಶಿ ವಸ್ತುಗಳಿದೆಯೋ ಅದನ್ನು ಸಂಗ್ರಹ ಮಾಡೋರು ಮನೆಗಳಿಗೆ ಹೇಳೋ ಹೇಳೋರು ಇದು ವಿದೇಶಿ ವಸ್ತು ಅಂತ ಆ ಥರದ ವಸ್ತುಗಳನ್ನು ನಾವು ಬಳಕೆ ಮಾಡಿದರೆ ಏನು ಪರಿಣಾಮ ಆಗುತ್ತೆ ಅಂತ ಹೇಳುವಂಥವ್ರು ಹೇಳ್ತಾ ಹೇಳ್ತಾ ಕೊನೆಗೆ ವಾರದ ಕೊನೆಯಲ್ಲಿ ತಿಲಕರ ಮುಂದೆ ತಿಲಕರನ್ನು ಕೂರಿಸ್ಕೊಂಡು ಅವರ ಮುಂದೆ ಆ ರಸ್ತೆಯ ಮಧ್ಯದಲ್ಲಿ ಆ ಎಲ್ಲ ವಸ್ತುಗಳನ್ನು ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಡೋದು ಇದು ಸಾವರ್ಕರ್ ಕೆಲಸ ಸಾವರ್ಕರ್ ತನ್ನ ಸಹಚರ ಜೊತೆ ಮಾಡ್ತಾ ಇದ್ದಂತ ಕೆಲಸ ಈ ಸುದ್ದಿ ಗಾಂಧೀಜಿಯವರಿಗೆ ಗೊತ್ತಾಯ್ತು ಸಾವರ್ಕರ್ಗಿಂತ ಹದಿನೈದು ವರ್ಷ ದೊಡ್ಡವರು ಗಾಂಧೀಜಿ ಗಾಂಧೀಜಿ ಆಗ ಹೇಳ್ತಾರೆ ಆ ವಸ್ತುಗಳಿಗೆಲ್ಲ ಬೆಂಕಿ ಕೊಡುವುದಕ್ಕಿಂತ ಬಡವರಿಗೆ ಹಂಚಬಹುದಿತ್ತಲ್ವೇ ಅಂತ ಗಾಂಧೀಜಿ ಹೇಳಿದ್ರಂತೆ ವಿದೇಶಿ ವಸ್ತುಗಳನ್ನು ಧರಿಸಬಾರದು ಉಪಯೋಗಿಸಬಾರದು ಅನ್ನುವಂಥದ್ದು ನಮ್ಮ ಸಂಕಲ್ಪ ಮತ್ತದನ್ನು ಹಂಚಬೇಕಾ ಆದ್ರೆ ನಮ್ಗೆ ಗೊತ್ತಿರಬೇಕು ಇದಾಗಿ ಸಾವರ್ಕರ್ಗಿಂತ ಹದಿನೈದು ವರ್ಷ ದೊಡ್ಡವರಾದ ಗಾಂಧೀಜಿ ಇನ್ನೊಂದು ಹದಿನೈದು ವರ್ಷ ಬಿಟ್ಟು ತಾವೂ ಸ್ವದೇಶಿ ವ್ರತವನ್ನ ಕೈಗೊಂಡು ಅವರು ಮಾಡಿದ ಕೆಲಸ ಏನು ಅಂತ ಕೇಳಿದ್ರೆ ಇದೇ ವಿದೇಶಿ ವಸ್ತುಗಳನ್ನು ಒಟ್ಟು ಮಾಡಿ ಅದಕ್ಕೆ ಬೆಂಕಿ ಕೊಡ್ತಾ ಇದ್ರು ಅದರ ಪರಿಣಾಮ ಅದರ ನಿಜಕ್ಕೂ ಸಾವರ್ಕರ್ ಹಿಂದೆ ಹದಿನೈದು ವರ್ಷದ ಹಿಂದೆ ಮಾಡಿದಂಥ ಕಾರ್ಯದ ಅರಿವು ಅದರಲ್ಲಿದ್ದಂಥ ಶಕ್ತಿ ಏನು ಅಂತ ಹದಿನೈದು ವರ್ಷ ಬಿಟ್ಟು ಗಾಂಧೀಜಿಯವರಿಗೆ ಗೊತ್ತಾಯಿತು ಅಂತ ಚರಿತ್ರಕಾರರು ಹೇಳುತ್ತಾರೆ ಇವತ್ತು ನಮ್ಮ ಕಣ್ಣ ಮುಂದೆ ಸ್ವದೇಶಿ ಮತ್ತು ವಿದೇಶಿ ಅನ್ನುವಂಥ ಒಂದು ಕಲ್ಪನೆಗಳಿದೆ ಇವತ್ತಿನ ದಿನಗಳಂತೂ ಹೆಚ್ಚು ಹೆಚ್ಚು ನಮಗೆ ಸ್ವದೇಶಿಯನ್ನೇ ಬಳಸಬೇಕು ನಾವು ಸ್ವದೇಶಿಯಾಗಿರಬೇಕು ಅನ್ನುವಂಥ ವಿಚಾರಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಪರಂಪೂಜನಿಯ ಸರಸಂಘ ಚಾಲಕರು ಮಾತನಾಡುತ್ತಾ ಸ್ವದೇಶಿ ಸ್ವಭಾಷಾ ಸ್ವಭೂಷ ಅನ್ನುವಂಥ ಮೂರು ಶಬ್ದಗಳನ್ನ ಬಹಳ ಉತ್ಕೃಷ್ಟ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತಾರೆ ನಾವು ಸ್ವದೇಶಿ ಅಂದಾಗ ನಮ್ಮ ಮುಂದೆ ಎರಡು ಪಟ್ಟಿಗಳು ಬಂದ್ಬಿಡುತ್ತೆ ಒಂದು ಸ್ವದೇಶಿ ವಸ್ತು ಇನ್ನೊಂದು ವಿದೇಶಿ ವಸ್ತು ಅಂತ ಕೇವಲ ಸ್ವದೇಶಿ ಅಂದ್ರೆ ಕೇವಲ ವಸ್ತುಗಳನ್ನು ಮಾತ್ರ ಸ್ವದೇಶಿ ವಸ್ತುಗಳನ್ನು ಬಳಸೋದು ಅನ್ನುವಂಥದ್ದು ಮಾತ್ರವಲ್ಲ ಸ್ವದೇಶಿ ಚಿಂತನೆ ನಮ್ಮದಾಗಬೇಕು ಸ್ವದೇಶಿ ಜೀವನ ಶೈಲಿ ನಮ್ಮದಾಗಬೇಕು ಅನ್ನುವಂಥದ್ದು ಇರುವಂಥದ್ದು ಸಾವರ್ಕರ್ ಮಾಡಿದ್ದು ಅದನ್ನೇ ವಿದೇಶಿ ವಸ್ತುಗಳನ್ನು ಸುಡುವುದು ಅಂತಂದ್ರೆ ಅದು ಸಾಂಕೇತಿಕವಾಗಿ ಮಾತ್ರ ನಾವು ಸ್ವದೇಶಿ ಸ್ವಭಾಷಾ ಮತ್ತು ಸ್ವಭೂಷಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ರ ಅದರ ಹಿಂದೆ ಇದ್ದಂಥ ಚಿಂತನೆಗಳು ಕಾಲೇಜು ವಿದ್ಯಾರ್ಥಿಗಳು ಯಾವ ದೃಷ್ಟಿಯಿಂದ ಇಲ್ಲಿ ಯೋಚನೆ ಮಾಡಬಹುದು ಅಂತ ನೋಡಿದರೆ ಇವತ್ತು ಎಲೆಕ್ಟ್ರಾನಿಕ್ ಅಂತ ತಗೊಂಡಾಗ ಅದರಲ್ಲೂ ವಿಶೇಷವಾಗಿ ಮೊಬೈಲ್ ಮತ್ತು ಕಂಪ್ಯೂಟರ್ ಅಂತ ಅದ ಅದೆರಡನ್ನು ತಗೊಂಡಾಗ ನಮಗೆ ಅಲ್ಲೆಲ್ಲ ಕಾಣುವಂಥದ್ದು ಚೀನಾದ ಪಾರಮ್ಯ ಅದನ್ನು ಬಿಟ್ಟು ನಾವು ಕಂಪ್ಯೂಟರ್ ಮತ್ತು ಮೊಬೈಲ್ಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತಿದೆ ಅನಿವಾರ್ಯ ಇದೆ ಉಪಯೋಗ ಮಾಡ್ತಾ ಇದ್ದೀವಿ ಒಂದಷ್ಟು ಜನ ಯೋಚನೆ ಮಾಡಬಹುದಾ ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ ನಾವು ಮಾಡ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಯಗಳ ಕಾಲ ನಾನು ಯೋಚನೆ ಮಾಡ್ತೀನಿ ನನ್ನ ದೇಶ ಈ ಎರಡು ವಿಚಾರಗಳಿಂದ ಚೀನಾದ ಹಿಡಿತದಿಂದ ಪಾರಾಗುವಂತೆ ಅದಕ್ಕಿಂತ ಉನ್ನತವಾದಂಥ ತಂತ್ರಜ್ಞಾನವನ್ನು ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಒಂದಷ್ಟು ಜನ ವಿದ್ಯಾರ್ಥಿಗಳು ಯೋಚನೆ ಮಾಡಿದರೆ ಇದು ನಿಜಕ್ಕೂ ಸಾವರ್ಕರ್ ನಡೆದಂಥ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಇದು ಕೇವಲ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಮಾತ್ರವಲ್ಲ ಕೇವಲ ಚೀನಾ ಮಾತ್ರವಲ್ಲ ವಿದೇ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಬಳಕೆಯೂ ಕೂಡ ಅದು ಭಾರತದಲ್ಲಿ ಸಂಪೂರ್ಣ ನಿಂತು ಹೋಗಬೇಕು ಯಾವಾಗ ನಿಂತು ಹೋಗುತ್ತೆ ಅಂತಂದರೆ ಆ ಎಲ್ಲ ವಸ್ತುಗಳಿಗಿಂತ ಉನ್ನತವಾದದ್ದು ಭಾರತದಲ್ಲಿ ಸಿಕ್ಕಾಗ ನಾವು ಸಹಜವಾಗಿ ಅದನ್ನೆಲ್ಲ ಮರೆತು ಬಿಡ್ತಾ ಇದ್ದೀವಿ ಇವತ್ತು ಅಂಥ ನೂರಾರು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಅಂಥ ವ್ಯಕ್ತಿಗಳು ಹೆಚ್ಚಾಗ್ತಾ ಇದ್ದಾರೆ ಈಗ ಕೊರೋನಾ ವಿಶ್ವಾದ್ಯಂತ ವ್ಯಾಪಿಸ್ತಾ ಇದೆ ಮೊದಮೊದಲು ಭಾರತಕ್ಕೆ ಕೊರೋನಾ ಬಂದಾಗ ಭಾರತ ಪಿ ಪಿ ಇ ಕಿಟ್ಗಳನ್ನು ತಯಾರು ಮಾಡುವಂಥ ಶಕ್ತಿ ಎಷ್ಟಿತ್ತೋ ಅದು ಶೂನ್ಯವಾಗಿತ್ತು ವಿದೇಶದ ಕಡೆ ನೋಡ್ತಾ ಇತ್ತು ಭಾರತ ಆದ್ರೆ ಇವತ್ತು ಭಾರತ ದಿನಕ್ಕೆ ಅಂತಹ ಲಕ್ಷಾಂತರ ಕಿಟ್ಗಳನ್ನು ತಯಾರು ಮಾಡಲಿಕ್ಕೆ ಶಕ್ತವಾಗಿದೆ ಯಾಕೆ ಅಂತಂದ್ರೆ ಅದರ ಹಿಂದೆ ಒಂದಷ್ಟು ಜನ ಭಾರತೀಯರು ನಿಂತುಕೊಂಡ್ರು ಹೀಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ನಾನು ನನ್ನ ಸ್ವಂತಕ್ಕೂ ಕೆಲಸ ಮಾಡ್ತೀನಿ ನಾನು ಆ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಅದು ನನ್ನ ದೇಶಕ್ಕೂ ಲಾಭ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಅದು ಸಾವರ್ಕರ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಇದು ನಾನು ಪ್ರಾರಂಭದಲ್ಲಿ ಹೇಳಿದೆ ಧೈರ್ಯ ಅಂದ್ರೆ ನಮಗೆ ಸಾವರ್ಕರ್ ನೆನಪಾಗ್ತಾರೆ ಆತ್ಮವಿಶ್ವಾಸ ಅಂದ್ರೆ ನಮಗೆ ಸಾವರ್ಕರ್ ನೆನಪಾಗ್ತಾರೆ ಅಂತ ನಮಗೆ ಆ ಹಡಗಿನ ಘಟನೆ ಗೊತ್ತೇ ಇದೆ ಆ ಹಡಗಿನಲ್ಲವರು ಆ ಗಾಜನ್ನ ಸಣ್ಣದಾದ ಕಿಟಕಿಯಿಂದ ತೂರಿ ಗಾಜನ್ನ ಒಡೆದು ಅದರಿಂದ ತೂರಿ ಫ್ರಾನ್ಸ್ ಆ ಸಮುದ್ರವನ್ನು ಈಜಿ ಫ್ರಾನ್ಸಿನ ದಡವನ್ನು ಸೇರ್ತಾರೆ ಅನ್ನುವಂಥ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ಲಿರುವಂಥವರ ಮಾನಸಿಕತೆಯನ್ನು ಗಮನಿಸಬೇಕು ತಾನಿರೋದು ಬ್ರಿಟಿಷರ ಹಿಡಿತದಲ್ಲಿ ಸಮುದ್ರದ ಆಳದಲ್ಲಿದ್ದೇನೆ ಅಂಥ ಸಮಯದಲ್ಲೂ ಕೂಡ ಯೋಚನೆ ಹೇಗಿತ್ತು ಅಂತ ಕೇಳಿದರೆ ಇವರ ಕೈಯಿಂದ ನಾನು ಪಾರಾಗಬೇಕು ಅಂತ ಮತ್ತು ಅವರು ತೂರಿದಂತಹ ಆ ಕಿಂಡಿಯಲ್ಲಿ ಅದು ಎಷ್ಟು ಸಣ್ಣ ಕಿಂಡಿ ಅಂತ ಕೇಳಿದರೆ ಅದರಲ್ಲೂ ನಾನು ತೂರ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಅದು ಎರಡೂ ಇದ್ದ ಕಾರಣಕ್ಕೆ ಆ ಮಹಾನ್ ಸಾಗರವನ್ನು ಅವರು ಈಜಿತಾರೆ ಫ್ರಾನ್ಸಿನ ದಡವನ್ನು ಮುಟ್ತಾರೆ ಅಲ್ಲಿಗೂ ಬ್ರಿಟಿಷ್ ಪೊಲೀಸರು ಬರ್ತಾರೆ ಅವರನ್ನು ಹಿಡ್ಕೊಂಡು ಹೋಗ್ತಾರೆ ಇದರಲ್ಲಿ ಸಾವರ್ಕರ್ರಿಗೆ ಸೋಲಾಯಿತು ಅಂತ ನಾವು ಅಂದ್ಕೊಳ್ಳೋದು ಬೇಡ ನಿಜಕ್ಕೂ ಅದು ಬಹಳ ದೊಡ್ಡ ಗೆಲುವುದು ಯಾವ ರೀತಿ ಗೆಲುವು ಅಂತ ಕೇಳಿದ್ರೆ ಅಲ್ಲಿ ಯೋಚನೆ ಮಾಡಿ ಇವರು ಈಜಿಕೊಂಡು ಫ್ರಾನ್ಸಿನ ದಡವನ್ನು ಮುಟ್ತಾರೆ ಯಾಕೆ ಅಲ್ಲಿ ಮುಟ್ಟಿದ್ರು ಅಂತ ಕೇಳಿದ್ರೆ ಫ್ರಾನ್ಸಿನ ನೆಲದಲ್ಲಿ ಬ್ರಿಟಿಷರಿಗೆ ಇವನು ಬಂಧನ ಮಾಡುವಂತ ಅವ ಹಕ್ಕಿಲ್ಲ ಆದರೆ ದುಡ್ಡು ಕೊಟ್ಟು ಫ್ರಾನ್ಸಿನ ಪೊಲೀಸರಿಗೆ ದುಡ್ಡು ಕೊಟ್ಟು ಬ್ರಿಟಿಷರ್ ಅರೆಸ್ಟ್ ಮಾಡುತ್ತಾರೆ ಇಲ್ಲೊಂದು ಮಹತ್ತರವಾದ ಪರಿವರ್ತನೆ ಆಗುತ್ತೆ ಆದರೆ ಫ್ರಾನ್ಸಿನ ಯುವಕರು ಯೋಚನೆ ಮಾಡುತ್ತಾರೆ ನಮಗಿದು ಅಪಮಾನ ನಮ್ಮ ನೆಲದಲ್ಲಿ ಬಂದು ಬ್ರಿಟಿಷ್ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡುತ್ತಾರೆ ಅಂದರೆ ಇದು ನಮಗೆ ಅಪಮಾನ ಅಂತ ಹೇಳಿಕೊಂಡು ಅದೊಂದು ಕೇಸ್ ಆಗುತ್ತೆ ಕೋರ್ಟಿಗೆ ಹೋಗುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಾವರ್ಕರ್ ಕೇಸ್ ಹೋಗುತ್ತೆ ಆದರೆ ಕೋರ್ಟ್ನಲ್ಲೂ ಕೂಡ ಸಾವರ್ಕರ ವಿರುದ್ಧವಾದ ತೀರ್ಪು ಬರುತ್ತೆ ಆದರೆ ಫ್ರಾನ್ಸಿನ ಯುವಕರು ಯೋಚನೆ ಮಾಡೋದಿಲ್ಲ ಅಲ್ಲಿಗೆ ನಿಲ್ಲೋದಿಲ್ಲ ದೊಡ್ಡ ಹೋರಾಟ ಮಾಡ್ತಾರೆ ಇದರಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಇಡೀ ಫ್ರಾನ್ಸಿನಾದ್ಯಂತ ಸಂಚಲನ ಉಂಟಾಗುತ್ತೆ ಪರಿಣಾಮ ಏನು ಅಂತ ಕೇಳಿದರೆ ಫ್ರಾನ್ಸಿನ ಅವತ್ತಿನ ಪ್ರಧಾನಿ ಬ್ರಯಾಂಡ್ ರಿಸೈಂಡ್ ಅವರು ರಾಜೀನಾಮೆ ಕೊಡ್ತಾರೆ ಅಂಥ ಶಕ್ತಿ ಇತ್ತು ಯುವಕರ ಶಕ್ತಿ ಅಂಥದ್ದು ಅಂತ ಕೇಳಿದ್ರೆ ಅಂಥದ್ದು ನಿಜಕ್ಕೂ ಸಾವರ್ಕರ್ಗೆ ಇದು ಬಹಳ ದೊಡ್ಡ ಗೆಲುವನ್ನು ತಂದುಕೊಡ್ತು ಯೋಚನೆ ಮಾಡಿ ಅಲ್ಲಿದ್ದಂತಹ ಧೈರ್ಯ ಆ ಸಮುದ್ರವನ್ನ ಈಜುವಾಗಿದ್ದಂಥ ಧೈರ್ಯ ನಾನು ಮುಟ್ಟೆ ಮುಟ್ತೀನಿ ಆ ದಡವನ್ನು ಅಂತ ಹೇಳುವಂತಹ ಆತ್ಮವಿಶ್ವಾಸ ಅದು ಎರಡೂ ಇದ್ದ ಕಾರಣಕ್ಕೆ ಸಾವರ್ಕರ್ ತಾನು ಅಂದುಕೊಂಡದ್ದನ್ನ ಸಾಧಿಸಿದ್ರು ವಿವೇಕಾನಂದರು ಹೇಳುವುದು ಅದನ್ನೇ ನಿನ್ನತ್ರ ಆತ್ಮವಿಶ್ವಾಸ ಹೊಂದಿದ್ರೆ ನೀನು ಜಗತ್ತನ್ನೇ ಗೆಲ್ಲಬಹುದು ಅಂತ ನಾವು ಸಮಾಜದ ಕೆಲಸ ಮಾಡ್ಲಿಕ್ಕೆ ಹೊರಟಿರುವಂಥವ್ರು ಹಾಗಾಗಿ ನಮಗೆ ಮೊದಲು ಬೇಕಾಗಿರುವಂಥದ್ದು ಧೈರ್ಯ ಮತ್ತು ಆತ್ಮವಿಶ್ವಾಸ ಇದು ಬೇಕು ಅಂತಿದ್ರೆ ನಾವು ಸಾವರ್ಕರ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಭಿನವ ಭಾರತದ ಕೆಲಸವನ್ನ ಇಲ್ಲಿರುವಂತಹ ನನ್ನ ಗೆಳೆಯರು ನೋಡ್ಕೊಳ್ತಾರೆ ನಾನು ಲಂಡನ್ಗೆ ಹೋಗ್ತೀನಿ ಅಂತ ನಿಶ್ಚಯ ಮಾಡ್ತಾರೆ ಸಾವರ್ಕರ್ ಅಂದರೆ ಅಲ್ಲಿ ನಿಂತುಕೊಂಡು ಅವರ ನೆಲದಲ್ಲಿ ನಿಂತುಕೊಂಡು ಆ ಪಾಪಿಗಳ ಶಿಖೆಯನ್ನು ಹಿಡಿದು ಅವರಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಸ್ವರ್ಗೀಯ ವಿದ್ಯಾನಂದ ಶೆಣಯ್ಯವರು ಸಾವರ್ಕರ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಸಿಂಹದ ಗುಹೆಗೆ ನರಸಿಂಹನ ಆಗಮನ ಅಂತ ಅದು ನಿಜಕ್ಕೂ ಉತ್ಪ್ರೇಕ್ಷೆಯ ಮಾತಲ್ಲ ಅಕ್ಷರಶಃ ಹಾಗೇ ಆಗೋಯ್ತು ಯಾರೆಲ್ಲ ಸಾವರ್ಕರ ಸಹವಾಸಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಸಾವರ್ಕರ್ರಂತೆ ರಾಷ್ಟ್ರಕ್ಕೋಸ್ಕರ ಯೋಚನೆ ಮಾಡುವಂತ ವ್ಯಕ್ತಿಗಳಾಗಿ ಬದಲಾಗ್ತಾರೆ ಪರುಷಮಣಿ ಅಂತ ಹೇಳ್ತಾರೆ ಸಾವರ್ಕರ್ ಅಂದ್ರೆ ಒಂದು ಪರುಷಮಣಿ ಪರುಷಮಣಿ ಅಂದ್ರೇನು ಆ ಮಣಿಗೆ ನೀವು ಯಾವುದೇ ಲೋಹವನ್ನು ತಿಕ್ಕಿದರೂ ಆ ಲೋಹ ಅದು ಚಿನ್ನದ್ದಾಗ್ಬಿಡುತ್ತಂತೆ ಹಾಗೆ ಸಾವರ್ಕರ್ ಅವರ ಹತ್ರಕ್ಕೆ ಯಾರೇ ಬಂದರೂ ಅಯಸ್ಕಾಂತದಂತ ಅವರನ್ನು ಸೆಳೆಕೊಂಡು ಅವರನ್ನು ರಾಷ್ಟ್ರ ಭಕ್ತರನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಅದು ಸಾವರ್ಕರ್ ಹತ್ರ ಇತ್ತು ನಾವು ಸಮಾಜದ ಕೆಲಸ ಮಾಡಲಿಕ್ಕೆ ಹೋಗುವಾಗ ಅಂಥ ಒಂದು ಅಯಸ್ಕಾಂತೀಯ ಶಕ್ತಿ ನಮ್ಮದಾಗಬೇಕು ಆ ತೇಜಸ್ಸು ನಮ್ಮಲ್ಲಿ ಇರಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಗಳಿರಬೇಕು ಇದರಲ್ಲಿ ಒಂದು ಗಮನಿಸಬೇಕಂತ ವಿಶೇಷವಾದಂಥ ಒಂದು ಸಂಗತಿ ಇದೆ ಮದನ್ಲಾಲ್ ಧೀಂಗ್ರನ ಕಥೆ ನಮಗೆಲ್ಲರಿಗೂ ಗೊತ್ತೇ ಇದೆ ಒಬ್ಬ ಶೋಕಿ ಮನುಷ್ಯ ಶೋಕಿ ಮಾಡಲಿಕ್ಕೋಸ್ಕರನೇ ಗೆ ಹೋಗ್ತಾನೆ ಆನಂತರ ಸಾವರ್ಕರ್ರ ಸಂಪರ್ಕಕ್ಕೆ ಬಂದು ಆತ ದೇಶಭಕ್ತನಾಗಿ ಬದಲಾಗ್ತಾನೆ ಮತ್ತು ಆತನ ಬಲಿದಾನವೂ ಆಗುತ್ತೆ ಈ ಕಥೆ ನಮಗೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಗಮನಿಸಬೇಕಂತ ಸಂಗತಿ ನೋಡಿ ರಾಷ್ಟ್ರವನ್ನ ಕಟ್ಟಬೇಕು ರಾಷ್ಟ್ರದ ಕೆಲಸ ಮಾಡಬೇಕು ಅದಕ್ಕೆ ವ್ಯಕ್ತಿಗಳ ಅಗತ್ಯ ಇದೆ ವ್ಯಕ್ತಿಗಳ ಅಗತ್ಯ ಇದೆ ಅಂತ ನೋಡಿದಾಗ ಯಾವ ವ್ಯಕ್ತಿ ನನಗೆ ಸೂಕ್ತ ಈ ಸಂ ಈ ಸಂಘಟನೆ ಮಾಡೋದಕ್ಕೋಸ್ಕರ ಸಮಾಜದ ಕೆಲಸಕ್ಕೆ ಯಾವ ವ್ಯಕ್ತಿ ಸೂಕ್ತ ಅನ್ನುವುದನ್ನ ವಿಶ್ಲೇಷಣೆ ಮಾಡುವಂತ ಬಹಳ ದೊಡ್ಡ ಶಕ್ತಿ ನಮಗಿರಬೇಕಾಗತ್ತೆ ಆ ಶಕ್ತಿ ಸಾವರ್ಕರ್ರಿಗಿತ್ತು ಮದಲ್ಲಾಲ್ ಧೀಂಗ್ರ ನನ್ನ ಮೇಲ್ನೋಟಕ್ಕೆ ನೋಡುವಾಗ ಅವನೇನು ಹ್ಯಾಟು ಬೂಟು ಕೋಟು ಸೂಟುಗಳನ್ನು ಹಾಕೊಂಡು ಕೈಯಲ್ಲೊಂದು ಸಿಗರೇಟು ಇನ್ನೊಂದು ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ಹುಡುಗಿಯರ ಮಧ್ಯದಲ್ಲಿ ಮೋಜು ಮಾಡುವಂತ ಒಬ್ಬ ಮೋಜುಗಾರ ಆತ ಆ ವ್ಯಕ್ತಿಯನ್ನು ನೋಡಿದರೆ ಯಾರಾದರೂ ಇವನ ಹತ್ರ ಇವನ ಒಳಗಡೆ ದೇಶಭಕ್ತಿ ಇದೆ ಅಂತ ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಹಾಗಿದ್ದ ಮದನ್ಲಾಲ್ ದಿಂಗ್ರಾ ಆದರೆ ಸಾವರ್ಕರ್ರಿಗೆ ಅವನ ಒಳಗೊಬ್ಬ ದೇಶಭಕ್ತ ಕಂಡ ನಾವು ಸಮಾಜದ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಕೆಲವರು ತಾವಾಗೇ ಬಂದು ಸೇರ್ಕೊಳ್ತಾರೆ ನಮ್ಮ ಜೊತೆ ಇನ್ನು ಕೆಲವರನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಆಯ್ಕೆ ಮಾಡುವಾಗ ನಮಗೆ ಈ ದೃಷ್ಟಿ ಬೇಕು ನಾವು ಅವನ ಹೊರಗಿನ ವೇಷವನ್ನು ನೋಡಿ ಇವನು ಇದಕ್ಕೆ ಸರಿಯಾದವನು ಇವನು ಸರಿಯಾದವನಲ್ಲ ಅಂತ ಆಯ್ಕೆ ಮಾಡುವುದು ಸಲ್ಲ ಯಾರೋ ಒಬ್ಬ ಪಂಚ ಹಾಕೊಂಡ್ಬಂದ ಒಂದು ಬಿಳಿ ಅಂಗಿ ಹಾಕೊಂಬಂದ ಒಂದು ಕುಂಕುಮ ಹಾಕೊಂಡ್ಬಂದ ಇವನು ನಮಗೆ ಸೂಕ್ತ ಅಂತ ನಾವು ಹೊರಗಡೆ ನಿರ್ಧಾರ ಮಾಡುವುದು ಬಹಳ ದೊಡ್ಡ ತಪ್ಪು ಹೇಗೆ ತಪ್ಪು ಹಾಗೆಯೇ ಒಬ್ಬ ಕೈಯಲ್ಲೊಂದು ಸಿಗರೇಟ್ ಹಿಡ್ಕೊಂಡಿದ್ದಾನೆ ಸೂಟು ಬುಟ್ಟು ಹಾಕೊಂಡಿದ್ದಾನೆ ಇವನಿಂದ ಸಮಾಜದ ಕೆಲಸ ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡುವುದು ಅಷ್ಟೇ ದೊಡ್ಡ ತಪ್ಪು ಸಾವರ್ಕರ್ ಮದನ್ಲಾಲ್ ಧೀಂಗ್ರನ ಒಳಗೆ ಇಣುಕಿ ನೋಡ್ತಾರೆ ಇವನ ಹೊರಗಡೆ ಎಲ್ಲ ಮೋಜು ಮಸ್ತಿಗಳು ಕಾಣ್ತಾ ಇದೆ ನಿಜ ಆದರೆ ಇವನ ಒಳಗಡೆ ಒಬ್ಬ ದೇಶಭಕ್ತ ಇದ್ದಾನೆ ಅಂತ ಅವನನ್ನು ಹತ್ರ ಕರೀತಾರೆ ಅವನನ್ನ ಸಂಪರ್ಕಕ್ಕೆ ತಗೊಳ್ತಾರೆ ಎಲ್ಲಿವರೆಗೆ ಬದಲಾಗ್ತಾನೆ ಮದನ್ಲಾಲ್ ಧೀಂಗ್ರಾ ಅಂತಂದರೆ ಸಾವರ್ಕರ್ ಕೇಳ್ತಾರೆ ರಾಷ್ಟ್ರಕ್ಕೋಸ್ಕರ ಪ್ರಾಣ ಕೊಡಬೇಕು ನೀನು ಅಂತ ಹೇಳಿದಾಗ ತಕ್ಷಣಕ್ಕೆ ಶೋಕಿ ಮದಲ್ಲಾಲ್ ಮದನ್ಲಾಲ್ ಹೇಳ್ತಾನೆ ಯಾವಾಗ ಕೊಡ್ಬೇಕು ಹೇಳಿ ಈಗ ಕೊಡಬೇಕಾ ನಂತರ ಕೊಡಬೇಕಾ ನಾಳೆ ಕೊಡಬೇಕಾ ಯಾವಾಗ ಕೊಡ್ಲಿಕ್ಕೆ ಹೇಳ್ತೀರಿ ಕೊಡ್ಲಿಕ್ಕೆ ಸಿದ್ಧ ಅಂತ ಎಂಥ ಬದಲಾವಣೆ ಇದು ಇದು ಆತನಲ್ಲಿ ಆದ ಬದಲಾವಣೆ ಅನ್ನೋದಕ್ಕಿಂತ ಆತನ ಒಳಗಿದ್ದಂಥ ಈ ರಾಷ್ಟ್ರ ಭಕ್ತಿಯ ಸೆಲೆಯನ್ನ ಕಂಡು ಹಿಡಿದಿದ್ದು ಇದು ಸಾವರ್ಕರ ಮಹಾನತೆ ಆ ವಿಶೇಷವಾದಂಥ ವ್ಯಕ್ತಿತ್ವ ಈ ಸಂಗತಿ ನಮ್ಮ ಒಳಗಿರಬೇಕು ಅದು ನ ನಾವು ಒಳಗೆಣ್ಣನೆ ದೃಷ್ಟಿಯಿಂದ ಇದನ್ನೆಲ್ಲ ನೋಡುವಂತಾದ್ರೆ ನಿಜಕ್ಕೂ ನಮ್ಮ ಸಮಾಜ ಕಟ್ಟುವಂಥ ಕಾರ್ಯ ಅದು ಇನ್ನೂ ಸುಲಭವಾಗುತ್ತೆ ಅಂತ ಸಾವ ಸಾವರ್ಕರ್ ಆ ರೀತಿ ಹುಡುಕಿದ್ರಿಂದ ಕರ್ಜನ್ ವಾಯ್ಲಿಯ ಸಂಹಾರ ಆಯಿತು ಕರ್ಜನ್ ವಾಯ್ಲಿಯ ಸಂಹಾರ ಆಗತ್ತೆ ಮದನ್ಲಾಲ್ ದಿಂಗ್ರನ ಬಲಿದಾನ ಆಗತ್ತೆ ಎಷ್ಟೋ ಸಾವಿರಾರು ಜನ ಭಾರತೀಯರಿಗೆ ಆತ ಪ್ರೇರಣೆಯಾಗಿ ಬದಲಾದ ಸಾವರ್ಕರ್ ಅಂದಾಗ ನಮಗೆ ಮತ್ತೆ ಕಣ್ಣೆದುರು ಬರುವುದು ಅವರ ಇನ್ನೊಂದು ವಿಶೇಷವಾದಂಥ ಗುಣ ಅದು ಸಹನಾ ಶಕ್ತಿ ಅಂಡಮಾನ್ ಜೈಲಲ್ಲಿ ಅವರು ಅನುಭವಿಸಿದಂತಹ ಕರಿ ನೀರಿನ ಶಿಕ್ಷೆ ಈ ಘಟನೆಗಳನ್ನು ನಾವು ಬಹಳ ಕೂಲಂಕಷವಾಗಿ ನೋಡಿದ್ದೀವಿ ಪ್ರತಿದಿನ ಅವರು ತೆಗೆಯಬೇಕಾಗಿದ್ದು ಸುಮಾರು ಮೂವತ್ತು ಪೌಂಡಿನಷ್ಟು ತೆಂಗಿನ ನಾರನ್ನು ಮೂವತ್ತು ಪೌಂಡ್ ಅಂದರೆ ಸುಮಾರು ಹತ್ರ ಹತ್ರ ಹದಿಮೂರು ಹದಿನಾಲ್ಕು ಕೆಜಿ ಆಗುವಷ್ಟು ತೆಂಗಿನ ನಾರನ್ನು ಕೈಯಿಂದ ಸುಲಿಬೇಕು ಸುಲಿಯೋದು ಮಾತ್ರವಲ್ಲ ಮತ್ತು ಕೈಯಿಂದ ಹೊಸೆಯಬೇಕು ಅದನ್ನು ಹಗ್ಗವಾಗಿ ಹೊಸೆಯಬೇಕು ಸುಮ್ಮನೆ ಮನೆಗೆ ಹೋಗಿ ಟ್ರೈ ಮಾಡಿ ಒಂದು ತೆಂಗಿನ ಸಿಪ್ಪೆಯನ್ನು ತೆಗೆದು ಅದರ ತೆಂಗಿನ ನಾರನ್ನು ತೆಗೆದು ಹೊಸೆಯಲಿಕ್ಕೆ ನಮಗೆ ಎಷ್ಟು ಹೊತ್ತಾಗುತ್ತೆ ಕೈಗೆ ಎಷ್ಟು ನೋವಾಗುತ್ತೆ ನೋವನ್ನು ಅನುಭವಿಸುತ್ತೆ ಕೈ ಅಂತ ಸ್ವಲ್ಪ ಯೋಚನೆ ಮಾಡಿ ಸಾವರ್ಕರ್ ಪ್ರತಿದಿನ ಮೂವತ್ತು ಪೌಂಡಿನಷ್ಟು ಅಂದರೆ ಹದಿಮೂರು ಹದಿನಾಲ್ಕು ಜಿಯಷ್ಟು ತೆಂಗಿನ ನಾರನ್ನು ಕೈಯಿಂದ ಬರೀ ಕೈಯಿಂದ ತೆಗೆದು ಹೊಸತಾ ಇದ್ರು ಅಷ್ಟು ಮಾತ್ರವೋ ಗಾಣದಿಂದ ಎಣ್ಣೆ ತೆಗಿಬೇಕು ನಾರ ನಾರಿನಂತಿರುವ ಆ ತೆಂಗಿನ ಕಾಯಿಯಿಂದ ಇವರು ಎತ್ತಿನ ಬದಲಿಗೆ ಇವರ ಕುತ್ತಿಗೆಗೆ ಕಟ್ಟಿ ಆ ಗಾಣವನ್ನು ತಿರುಗಿಸಿ ಅದರಲ್ಲಿ ಇಂತಿಷ್ಟು ಅಂತ ಪ್ರತಿದಿನ ಎಣ್ಣೆಯನ್ನು ತೆಗೆಯಬೇಕು ಊಟ ಹೇಗೆ ಅಂಡಮಾನ ಸುತ್ತಮುತ್ತ ಇರುವಂತಹ ಕಾಡುಗಳಲ್ಲಿ ತರುವಂತಹ ಸೊಪ್ಪುಗಳು ಆ ಸೊಪ್ಪುಗಳನ್ನೇ ಊಟಕ್ಕೆ ಬಳಸ್ತಾ ಇದ್ರು ಅನೇಕ ಬಾರಿ ಸಾವರ್ಕರ ತಟ್ಟೆಯಲ್ಲಿ ಆ ಸೊಪ್ಪುಗಳ ಜೊತೆ ಚೇಳುಗಳು ಜೇಡಗಳು ಹಾವುಗಳ ತುಂಡುಗಳು ಸಿಕ್ಕಿದೆ ತಿನ್ನಲೇಬೇಕು ಯಾವುದಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಇವೆಲ್ಲವನ್ನು ಸಹಿಸಿಕೊಂಡ್ರು ಅವರಿದ್ದಂಥ ಕೋಣೆ ಹೇಗಿತ್ತು ಅಂತ ಕೇಳಿದರೆ ನೇರ ಕೂತ್ರೆ ಗೋಡೆ ಕಾಣೋದು ಗೋಡೆಯನ್ನೇ ದಿಟ್ಟಿಸಬೇಕು ನಿಂತುಕೊಳ್ಳೋ ಹಾಗಿಲ್ಲ ಬಗ್ಗಿ ನಿಲ್ಲಬೇಕು ಅಷ್ಟು ಎತ್ತರ ಕಡಿಮೆ ಇರುವಂತಹ ಗೋಡೆ ಇದೆಲ್ಲವನ್ನ ಸಹಿಸಿಕೊಂಡ್ರು ಸಾವರ್ಕರ್ ರಾಷ್ಟ್ರಕ್ಕೋಸ್ಕರ ಇಂಥ ಸಹನಾ ಶಕ್ತಿ ಇದ್ದದ್ದಕ್ಕೆ ಸಾವರ್ಕರ್ ಅಂದುಕೊಂಡದ್ದನ್ನು ಸಾಧಿಸಿದ್ರು ಅಂದರೆ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅರ್ಥಾತ್ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಸಾವರ್ಕರ ಕಾರಣಕ್ಕೆ ಅಂತ ಹೇಳಿದ್ರೆ ಅದರಲ್ಲೂ ಎಳ್ಳಷ್ಟು ಸುಳ್ಳಿಲ್ಲ ಅದಕ್ಕೋಸ್ಕರ ಅವರನ್ನು ಹೇಳೋದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಇವತ್ತು ಫಲಿತಾಂಶಗಳು ಬರುತ್ತೆ ಎಲ್ ಸಿ ಫಲಿತಾಂಶ ಬರುತ್ತೆ ಪಿಯುಸಿದ್ ಬರುತ್ತೆ ಪದವಿ ಬರುತ್ತೆ ಬಂದಾಗ ಆ ಸುದ್ದಿಯ ಜೊತೆ ಜೊತೆಗೆ ಹಿಂದಿನ ಪುಟಗಳಲ್ಲಿ ಇನ್ನೊಂದಷ್ಟು ಸುದ್ದಿಗಳು ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಯಾವ ಕಾರಣಕ್ಕೆ ಅಂಕಗಳು ಕಡಿಮೆಯಾಯಿತು ಅಂತ ಫೇಲ್ ಆದ್ರೂ ಅಂತಲ್ಲ ಪಕ್ಕದ ಮನೆಯವರಿಗಿಂತ ನನ್ನ ನನ್ನ ಅಂಕ ಕಡಿಮೆ ಆಯಿತು ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಸಾವರ್ಕರ್ ಪ್ರೇರಣೆಯಾಗಬೇಕು ಇಂಥ ಸಹನೆಯ ಶಕ್ತಿ ನಮ್ಮ ಗುರಿಯನ್ನು ಮುಟ್ಟುವಾಗ ಇವೆಲ್ಲವೂ ಯಾವುದು ನಮಗೆ ಅಡೆತಡೆಗಳೇ ಅಲ್ಲ ಅಲ್ಲಿವರೆಗೆ ನಾವು ಸಹಿಸಿಕೊಳ್ತೀವಿ ಎಲ್ಲವನ್ನೂ ಅನ್ನುವಂಥ ವಿಶೇಷವಾದ ಗುಣ ಸಾವರ್ಕರದ್ದು ಸಾವರ್ಕರ್ ನಮಗೆ ಇದಕ್ಕೆ ಪ್ರೇರಣೆಯಾಗಬೇಕು ಸಾವರ್ಕರ್ ಆರು ಪತ್ರಗಳನ್ನು ಬ್ರಿಟಿಷರಿಗೆ ಜೈಲಲ್ಲಿರುವಾಗ ಬರೀತಾರೆ ಇದನ್ನೇ ಇಟ್ಕೊಂಡು ತುಂಬ ಜನ ಸಾವರ್ಕರ್ ಹೇಳಿ ಸಾವರ್ ಬ್ರಿಟಿಷರ ಹತ್ರ ಸಾವರ್ಕರ್ ಭಿಕ್ಷೆ ಬೇಡಿದರು ಅಂತೆಲ್ಲ ಹೇಳ್ಕೊಂಡು ತಿರುಗ್ತಾರೆ ಅವರು ಯಾರಿಗೂ ಸಾವರ್ಕರ ಅಂತರಾತ್ಮ ಏನು ಅಂತ ಗೊತ್ತಿರಲಿಲ್ಲ ಶಿವಾಜಿನೂ ಪತ್ರ ಬರೆದಿದ್ರು ಅದು ತಂತ್ರದ ಒಂದು ಭಾಗ ಸಾವರ್ಕರ್ ಅಂಥ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಬೇರೆ ಬೇರೆ ತಂತ್ರಗಳನ್ನು ಯೋಚನೆ ಮಾಡ್ತಾರೆ ಅದರಲ್ಲಿ ಒಂದು ತಂತ್ರ ಪತ್ರಗಳನ್ನು ಬರೆದಿತ್ತು ನನ್ನನ್ನು ಬಿಟ್ಟುಬಿಡಿ ಇಂತ ಒಂದ್ಸಲ ಬ್ರಿಟಿಷರಿಗೆ ಹೌದೇನು ಸಾವರ್ಕರ್ ಮೆದುವಾಗಿದರೇನು ಅಂತ ಒಂದು ಸಲ ಅನಿಸುತ್ತೆ ಅದಕ್ಕೆ ಒಂದು ಸಲ ಬ್ರಿಟಿಷ್ ಕಾರ್ಯದರ್ಶಿ ರೆಜಿನಾಲ್ಡ್ ಕ್ರೌಡ್ ಮಾತಾಡಿಸ್ಲಿಕ್ಕೆ ಅಂತ ಬರ್ತಾರೆ ಅವರ ಸೆಲ್ನೊಳಗೆ ಬರ್ತಾರೆ ಬಂದು ಸ್ವಲ್ಪ ಹೊತ್ತು ಮಾತಾಡಿ ನಿಜಕ್ಕೂ ಸಾವರ್ಕರ್ ಮೆತ್ತಗಾಗಿದ್ದಾರೆ ಅಂತಂದ್ರೆ ಅವರು ಬಿಡುಗಡೆ ಮಾಡೋಣ ಅದನ್ನು ಪತ್ರವನ್ನು ಬರೀಬೇಕು ಮೇಲಕ್ಕೆ ಅಂತ ಯೋಚನೆ ಮಾಡ್ಕೊಂಡು ರೆಜಿನಾಲ್ಡ್ ಕ್ರೌಡ್ ಬರ್ತಾರೆ ಬಂದ ಸ್ವಲ್ಪ ಹೊತ್ತಿಗೆ ರೆಜಿನಾಲ್ಡ್ ಕ್ರೌಡ್ ಸಿಟ್ಟಿನಿಂದ ಹೊರಗೆ ಬರ್ತಾರೆ ಬಂದು ಮತ್ತೆ ಪತ್ರ ಬರೀತಾರೆ ಅವ್ನು ನಾಟಕ ಮಾಡ್ತಾ ಇದ್ದಾನೆ ಅವನನ್ನ ಅಕಸ್ಮಾತ್ ನಾವು ಬಂಧನದಿಂದ ಬಿಡುಗಡೆ ಮಾಡಿದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಅದು ಆಗುತ್ತೆ ಅವನು ಪತ್ರಗಳನ್ನು ಬರೀತಾ ಇರೋದು ನಾಟಕ ಅಂತ ರೆಜಿನಾಲ್ಡ್ ಕ್ರೌಡ್ ಹೇಳ್ತಾನೆ ಈ ನಮ್ಮ ದೇಶದೊಳಗಿರುವಂತ ಈ ಮೂರ್ಖರಿಗೆ ಇದು ಅರ್ಥ ಆಗಲಿಲ್ಲ ತಂತ್ರದ ಒಂದು ಭಾಗ ಇದು ಸಾವರ್ಕರ್ ಒಬ್ಬ ಕವಿ ಇಂಥ ಚಿತ್ರ ಹಿಂಸೆಯ ನಡುವೆಯೂ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಯೋಚನೆ ಮಾಡುವುದು ಅಲ್ಲದೆ ತನ್ನ ಕವಿತ್ವಕ್ಕೆ ಯಾವುದೂ ಕುಂದುಂಟಾಗದಂತೆ ಅವರು ಯೋಚನೆ ಮಾಡ್ತಾ ಇದ್ರು ಅದ್ಭುತ ಅಂತ ಅನಿಸುತ್ತೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಮೊಳೆಯನ್ನ ತಗೊಂಡು ಗೋಡೆಯ ಮೇಲೆ ಹತ್ತು ಸಾವಿರ ಸಾಲುಗಳ ಕಾವ್ಯಗಳನ್ನು ರಚನೆ ಮಾಡುತ್ತಾರೆ ಕಮಲ ಗೋಮಾಂತಕ ಸಾಗರ ವಿಶ್ವಾಸ ಅದ್ಭುತ ಒಂದೊಂದು ಕಾವ್ಯಗಳು ಅದ್ಭುತ ರೋಮಾಂಚಕ ಅದನ್ನ ಗೋಡೆಗಳಲ್ಲಿ ಬರೆದು ಕಂಠಪಾಠ ಮಾಡಿಕೊಂಡು ಜೈಲಿನಿಂದ ಹೊರಬಂದ ನಂತರ ಮತ್ತದನ್ನು ಪುಸ್ತಕ ರೂಪದಲ್ಲಿ ಬರೆದು ಸಮಾಜಕ್ಕೆ ಅದನ್ನು ಕೊಡ್ತಾರೆ ನಾವು ತುಂಬ ವಿದ್ಯಾರ್ಥಿಗಳನ್ನು ನೋಡ್ತೀವಿ ಅವನಲ್ಲಿ ಬೇರೆ ಬೇರೆ ರೀತಿಯಾದ ಪ್ರವೃತ್ತಿಗಳಿರುತ್ತೆ ಕ್ರೀಡಾಕ್ಷೇತ್ರದಲ್ಲಿಯೋ ಸಾಹಿತ್ಯ ಕ್ಷೇತ್ರದಲ್ಲಿಯೋ ಕಲಾಕ್ಷೇತ್ರದಲ್ಲಿಯೋ ಅವನಲ್ಲಿ ಇರುತ್ತೆ ಒಂದು ಪ್ರವೃತ್ತಿ ಇರುತ್ತೆ ಆದರೆ ಯಾವಾಗ ಆತ ವಿದ್ಯಾರ್ಥಿ ಜೀವನವನ್ನು ಬಿಟ್ಟು ವೃತ್ತಿ ಜೀವನಕ್ಕೆ ತೊಡಗಿಕೊಳ್ತಾನೋ ಈ ಪ್ರವೃತ್ತಿಗೆಲ್ಲ ಆತ ತಿಲಾಂಜಲಿ ಇಟ್ಬಿಡ್ತಾನೆ ಅವನಲ್ಲಿರುವಂಥ ಒಬ್ಬ ಕ್ರೀಡಾಪಟು ಸತ್ತು ಹೋಗ್ತಾನೆ ಅವನಲ್ಲಿರುವಂಥ ಒಬ್ಬ ಸಾಹಿತಿ ಸತ್ತು ಹೋಗ್ತಾನೆ ಅವನಲ್ಲಿರುವಂಥ ಒಬ್ಬ ಕವಿ ಸತ್ತು ಹೋಗ್ತಾನೆ ಇಂಥ ಸಂದರ್ಭದಲ್ಲಿ ನಮಗೆ ಸಾವರ್ಕರ್ ಪ್ರೇರಣೆಯಾಗಬೇಕು ಅಂಥ ಕಷ್ಟಗಳ ನಡುವೆಯೂ ಚಿತ್ರ ಹಿಂಸೆಯ ನಡುವೆಯೂ ನರಕ ಯಾತನೆಯ ನಡುವೆಯೂ ಸಾವರ್ಕರ ಒಳಗಿದ್ದಂಥ ಕವಿ ಜೀವಂತವಾಗಿತ್ತ ಯಾವಾಗಲೂ ಹೇಳುತ್ತಾರೆ ಕವಿ ಕಾವ್ಯ ಮತ್ತು ಶಾಂತಿ ಇದೆರಡು ಒಟ್ಟಿಗಿರುತ್ತಂತೆ ತುಂಬ ಜನ ಸಾಹಿತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ ಅವರೆಲ್ಲರೂ ಕೂಡ ಕ್ರಾಂತಿಯ ಬಗ್ಗೆ ಯೋಚನೆ ಮಾಡುವವರಲ್ಲ ಅವರೆಲ್ಲರೂ ಕೂಡ ಶಾಂತಿಯ ಬಗ್ಗೆ ಯೋಚನೆ ಮಾಡುವವರು ನಾವು ವರ್ಷದ ಹಿಂದೆ ಒಂದೇ ಮಾತ್ರಮ್ನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಕೆಲವು ಸಾಹಿತಿಗಳನ್ನು ಭೇಟಿ ಮಾಡಿದ್ವಿ ನಮಗೆ ನೀವೊಂದಷ್ಟು ಬೈಟ್ ಕೊಡಬೇಕು ಅಂತ ಹೇಳಿದಾಗ ಆ ಸಾಹಿತಿಗಳು ಹೇಳೋದು ಬಹಳ ಹೆಸರಾಂತ ಸಾಹಿತಿಗಳು ಚಲನಚಿತ್ರಕ್ಕೆಲ್ಲ ಸಾಹಿತ್ಯ ಬರೆಯುವಂಥವ್ರು ಅವರು ಕೂಡ ಹೇಳಿದ್ದೇನು ಅಂತ ಕೇಳಿದರು ಒಂದೇ ಮಾತ್ರಮ್ಮ ಅದಕ್ಕೆ ನಾವು ಹೇಳುವುದು ಸರಿಯಾಗೋದಿಲ್ಲ ಈ ಭಾವಗಳವರ ಮನಸ್ಸಲ್ಲಿತ್ತು ಕೆಲವರು ಮಾತ್ರ ನಿರ್ಭಿಡೆಯಿಂದ ಬೈಟ್ಗಳನ್ನು ಕೊಟ್ಟರು ಕೂಡ ಅಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಹಿತ್ಯ ಅಂದಾಗ ಅದರ ಜೊತೆ ಶಾಂತಿ ಇರುತ್ತೆ ಸಾವರ್ಕರ್ ಅಂದಾಗ ಕ್ರಾಂತಿ ಸಾಹಿತ್ಯ ಮತ್ತು ಕ್ರಾಂತಿ ಕಾವ್ಯ ಮತ್ತು ಕ್ರಾಂತಿ ಬಹಳ ವಿಶೇಷವಾದಂತಹ ಸಂಬಂಧ ಇದು ಬ್ರಿಟಿಷರು ಇಡೀ ಸ್ವಾತಂತ್ರ್ಯ ಹೋರಾಟದ ಆ ಸಮಯದಲ್ಲಿ ಸಾವರ್ಕರ್ಗೆ ಹೆದರಿದಷ್ಟು ಇನ್ಯಾರಿಗೂ ಹೆದರಲಿಲ್ಲ ಯಾರೆಲ್ಲ ಬ್ಯಾರಿಸ್ಟರ್ ಮಾಡಬೇಕು ಅಂತ ಲಂಡನ್ಗೆ ಹೋದ್ರು ಅದನ್ನೆಲ್ಲ ಅಧ್ಯಯನ ಮಾಡಿದ್ರು ಅವರೆಲ್ಲರೂ ಬ್ಯಾರಿಸ್ಟರ್ ಆದ್ರು ಗಾಂಧಿ ಬ್ಯಾರಿಸ್ಟರ್ ಆದ್ರು ಜಿನ್ನಾ ಬ್ಯಾರಿಸ್ಟರ್ ಆದ್ರು ಮೋತಿಲಾಲ್ ನೆಹರು ಬ್ಯಾರಿಸ್ಟರ್ ಆದ್ರು ಜವಾಹರಲಾಲ್ ಲಾಲ್ ನೆಹರು ಬ್ಯಾರಿಸ್ಟರ್ ಆದ್ರು ಮುನ್ಷಿ ಬ್ಯಾರಿಸ್ಟರ್ ಆದ್ರು ಪಟೇಲ್ರು ಬ್ಯಾರಿಸ್ಟರ್ ಆದ್ರು ಆದರೆ ಸಾವರ್ಕರ್ ಅವರಿಗೆ ಬ್ಯಾರಿಸ್ಟರ್ ಪದವಿಯನ್ನು ಬ್ರಿಟಿಷ್ ಸರ್ಕಾರ ಕೊಡ್ಲಿಲ್ಲ ಯಾಕೆ ಅಂತಂದ್ರೆ ನಮ್ಮಿಂದ ಪಡೆದಂಥ ನ್ಯಾಯದ ಶಿಕ್ಷಣವನ್ನು ಈತ ಪಡೆದುಕೊಂಡು ನಮ್ಮ ದೇಶದ ಕೊರಳಿಗೆ ಉರುಳನ್ನು ಇಡುವಂತಹ ಶಕ್ತಿ ಸಾವರ್ಕರ್ಗಿದೆ ಅದಕ್ಕೋಸ್ಕರ ಅವರಿಗೆ ಬ್ಯಾರಿಸ್ಟರ್ ಪದವಿಯಿಂದ ಅವರನ್ನು ವಂಚಿತರನ್ನಾಗಿ ಮಾಡ್ತಾರೆ ತಾನು ಪಡೆದ ಬ್ಯಾರಿಸ್ಟರ್ ಪದವಿಯಿಂದ ವಂಚಿತನಾದ ಜಗತ್ತಿನ ಮೊತ್ತ ಮೊದಲ ನ್ಯಾಯವೇತ್ತ ಅದು ಸಾವರ್ಕರ್ ಸಮಾಜ ಸುಧಾರಣೆ ಎಂದಾಗ ನಮಗೆ ಸಾವರ್ಕರ್ ನೆನಪಾಗ್ತಾರೆ ಬಾಲ್ಯ ವಿಧವ ವಿವಾಹ ಅದಕ್ಕೆ ಬಾಲ್ಯ ವಿವಾಹ ಒಂದು ಕಡೆಯಾದರೆ ಆ ಪುಟ್ಟ ವಯಸ್ಸಿನಲ್ಲಿ ಮದುವೆಯಾಗಿ ಗಂಡನನ್ನು ಕಳೆದುಕೊಂಡಂಥ ಬಾಲ ವಿಧವೆಯರು ಪುನರ್ ವಿವಾಹ ಆಗೋದಕ್ಕೆ ಆವತ್ತು ಸಮಾಜದಲ್ಲಿ ತೊಡಕಿತ್ತು ಸಮಾಜ ಏನು ಅಂತಲೇ ಗೊತ್ತಿಲ್ಲ ಪಟ್ಟ ಯಾವುದು ಅಂತ ಕೇಳಿದರೆ ಬಾಲ್ಯ ವಿಧವೆಯ ಪಟ್ಟ ಜೀವನ ಗೊತ್ತಿಲ್ಲದ ಮಕ್ಕಳಿಗೆ ಈ ರೀತಿಯ ಪಟ್ಟ ಇತ್ತು ಇಂತಹ ಸಾಮಾಜಿಕ ವಿಕೃತಿಯ ವಿರುದ್ಧ ಒಂದು ಯೋಧನ ರೀತಿಯಲ್ಲಿ ಸಾವರ್ಕರ್ ಹೋರಾಟ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನ ನೀನು ಮೇಲ್ಜಾತಿಯವನು ನೀನು ಕೀಳಿ ಜಾತಿಯವನು ನೀನು ಸ್ಪೃಶ್ಯ ನೀನು ಅಸ್ಪೃಶ್ಯ ಅಂತ ಹೇಳುವಂಥದ್ದನ್ನ ಸಾವರ್ಕರ್ ಸಹಿಸ್ತಾ ಇರಲಿಲ್ಲ ಪತಿತ ಪಾವನ ಮಂದಿರವನ್ನು ಅದಕ್ಕೋಸ್ಕರ ನಿರ್ಮಾಣ ಮಾಡ್ತಾರೆ ಆ ಮಂದಿರಕ್ಕೆ ಯಾವರೇ ಯಾವುದೇ ವ್ಯಕ್ತಿ ಅಲ್ಲಿ ಪ್ರವೇಶ ಮಾಡಬಹುದು ಇದನ್ನು ಮೊತ್ತ ಮೊದಲು ಇದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದು ಸಾವರ್ಕರ್ ಗಾಂಧೀಜಿಯವರು ಇದಾದ ಬಹಳ ವರ್ಷಗಳ ನಂತರ ಹರಿಜನೋದ್ಧಾರದ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅನಂತರ ಅದಕ್ಕಿಂತ ಎಷ್ಟೋ ವರ್ಷಗಳ ಮೊದಲು ಸಾವರ್ಕರ್ ಈ ಪಿಡುಗಿನ ವಿರುದ್ಧ ಹೋರಾಟ ಮಾಡಿದರೂ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ ಸಮಾನ ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದು ಅದು ಸಾವರ್ಕರ್ ನಾವಿವತ್ತು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಸ್ಪೃಶ್ಯ ಅಸ್ಪೃಶ್ಯ ಭಾವನೆಗಳು ಇವತ್ತಿಗೂ ಕೂಡ ಸಮಾಜದಲ್ಲಿದೆ ನಿಜಕ್ಕೂ ನಮ್ದು ದೌರ್ಭಾಗ್ಯ ನಾವು ಕಾಲೇಜು ವಿದ್ಯಾರ್ಥಿಗಳು ಈ ವಿಚಾರದ ಬಗೆಗೆ ಸ್ವಲ್ಪವಾದರೂ ಯೋಚನೆ ಮಾಡಬೇಕಾದಂಥ ಈ ತೊಡಕನ್ನು ನಿವಾರಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಈ ದೃಷ್ಟಿಯಲ್ಲಿ ಕೆಲವು ವಿದ್ಯಾರ್ಥಿಗಳಾದರೂ ನಾನಿದಕ್ಕೋಸ್ಕರ ಸಮಯ ಕೊಡ್ತೀನಿ ಅಂತ ಯೋಚನೆ ಮಾಡಿದರೆ ನಿಜಕ್ಕೂ ಅದು ಸಾವರ್ಕರರಿಗೆ ಸಲ್ಲಿಸುವಂಥ ಕೃತಜ್ಞತೆಯದು ಖ್ಯಾತ ಕವಿ ಗೋವಿಂದ್ ಅವರು ಸಾವರ್ಕರ ವರ್ಣನೆಯನ್ನು ಮಾಡುತ್ತಾರೆ ಆ ವರ್ಣನೆಯನ್ನು ನಾವು ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಕವಿಗಳು ಆದಂಥ ವಾಜಪೇಯಿಯವರ ಮಾತುಗಳಲ್ಲಿ ನುಡಿಗಳಲ್ಲಿ ನಾವು ಅದನ್ನು ಕೇಳಿದೀವಿ ಕವಿ ಗೋವಿಂದ್ ಹೇಳುತ್ತಾರೆ ಸಾವರ್ಕರ್ ಮಾನೆ ತೇಜ್ ಸಾವರ್ಕರ್ ಮಾನೆ ತ್ಯಾಗ ಸಾವರ್ಕರ್ ಮಾನೆ ತಪ್ ಸಾವರ್ಕರ್ ಮಾನೆ ತತ್ವ ಸಾವರ್ಕರ್ ಮಾನೆ ತರ್ಕ್ ಸಾವರ್ಕರ್ ಮಾನೆ ತಾರುಣ್ಯ ಸಾವರ್ಕರ್ ಮಾನೆ ತೀರ್ ಸಾವರ್ಕರ್ ಮಾನೆ ತಲ್ವಾರ್ ಸಾವರ್ಕರ್ ಮಾನೆ ತಿತೀಕ್ಷಾ ಸಾವರ್ಕರ್ ಮನೆ ತೀಕಾಪನ್ ಎಷ್ಟು ಸುಂದರವಾಗಿದೆ ಅಂತ ತೇಜಸ್ಸು ಅಂದ್ರೆ ಸಾವರ್ಕರಂತೆ ತ್ಯಾಗ ಅಂದ್ರೆ ಸಾವರ್ಕರಂತೆ ತಪ ಅಂದ್ರೆ ಸಾವರ್ಕರಂತೆ ತತ್ವ ಅಂದ್ರೆ ಸಾವರ್ಕರ್ ತರ್ಕ ಅಂದ್ರೆ ಸಾವರ್ಕರ್ ತಾರುಣ್ಯ ಅಂದ್ರೆ ಸಾವರ್ಕರ್ ತೀರ್ ಅಂದ್ರೆ ಬಾಣ ಬಾಣದ ವೇಗ ಮತ್ತು ಹರಿತ ಅಂದ್ರೆ ಸಾವರ್ಕರ್ ತಲವಾರು ಅಂದ್ರೆ ಸಾವರ್ಕರ್ ಅಂದ್ರೆ ತಿತೀಕ್ಷಾ ಅಂದ್ರೆ ಸಹನೆ ಶಕ್ತಿ ಅಂತರ್ಥ ತೀಕಾಪನ್ ಅಂದ್ರೆ ಶಾರ್ಪ್ನೆಸ್ ಕುಶಾಗ್ರಮತಿ ಎಲ್ಲ ಗುಣಗಳಿಗೆ ಹೊಂದಿಕೊಳ್ಳುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಸಾವರ್ಕರ್ ಅಂತ ಹೇಳ್ತಾರೆ ನಿಜಕ್ಕೂ ಎಲ್ಲ ಗುಣಗಳ ಆದರ್ಶ ಪುರುಷ ಸಾವರ್ಕರ್ ಅವರು ಈ ಸಂದರ್ಭದಲ್ಲಿ ನಮಗೆ ಪ್ರೇರಣೆಯಾಗಬೇಕು ಅನ್ನುವಂಥ ಉದ್ದೇಶ ನಾವು ಸಾವರ್ಕರ್ರಂತಾಗಬೇಕು ಅರ್ಥಾತ್ ಅದರ ಅರ್ಥ ನಾವು ಜೀವನ ಪೂರ್ತಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂಥದ್ದಲ್ಲ ಆ ರೀತಿ ಯೋಚನೆ ಮಾಡುವಂಥದ್ದು ಅದು ಉತ್ಕೃಷ್ಟವಾದಂಥದ್ದು ಉದಾಹರಣೆಗೆ ಸೈನಿಕರಿದ್ದಾರೆ ಗಡಿಗಳಲ್ಲಿ ಆ ರೀತಿ ನಾನು ಸೈನಿಕನಾಗಿ ನಿಲ್ತೀನಿ ಗಡಿಯಲ್ಲಿ ಅನ್ನುವಂಥದ್ದು ಅದಕ್ಕಿಂತ ಉತ್ಕೃಷ್ಟವಾದ ಇನ್ಯಾವುದೂ ಇಲ್ಲ ಎಲ್ರಿಗೂ ಅದು ಸಾಧ್ಯವಾಗುತ್ತಾ ಕೇಳಿದರೆ ಇಲ್ಲ ಸಾಧ್ಯ ಆಗೋದಿಲ್ಲ ಅದು ಆಗದೇ ಇದ್ದಾಗ ನಮ್ಮ ಸ್ವಂತ ಜೀವನದ ಜೊತೆ ಜೊತೆಗೆ ಸಮಾಜದ ಸಾಮಾಜಿಕವಾಗಿಯೂ ನಮ್ಮ ದೃಷ್ಟಿ ಇರಬೇಕು ಅಲ್ಲೂ ನಾವು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಆಗ ಸಾವರ್ಕರ್ ಪ್ರೇರಣೆ ಆಗ್ತಾರೆ ಹಾಗೆ ಪ್ರೇರಣೆ ಆಗಬೇಕು ಅಂತಿದ್ರೆ ನಮ್ಮ ಮುಂದೆ ಕಣ್ಮುಂದೆ ಸಾವರ್ಕರ್ರಂತ ಆ ಎಲ್ಲ ಮಹಾಪುರುಷರ ಕಣ್ಮುಂದೆ ಬರಬೇಕು ಜೊತೆಗೆ ಭಾರತ ಮಾತೆ ನಮ್ಮ ಕಣ್ಮುಂದೆ ಯಾವತ್ತೂ ಇರಬೇಕು ನಾವು ಆಕೆ ಹತ್ರ ಹೇಳಬೇಕು ಅಮ್ಮ ನೀನ್ ತಾಯಿ ನಾನ್ ಮಗ ನೀನ್ ಅರ್ಚತೆ ನಾನು ಅರ್ಚಕ ನನ್ನ ತೋಳಿನ ಶಕ್ತಿ ನೀನು ನನ್ನ ಹೃದಯದ ಭಕ್ತಿ ನೀನು ನನ್ನ ಮನಸ್ಸಿನ ಪ್ರಾಣ ನೀನು ನನ್ನ ಮಾತು ನಿನ್ನ ಸ್ತುತಿ ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ ಅಕಸ್ಮಾತ್ ನಾನು ಮಲಗಿದ್ರೆ ಅದು ತಾಯಿ ಭಾರತೀಯ ಧ್ಯಾನ ಈ ಭಾವದಲ್ಲಿ ತಾಯಿ ಭಾರತೀಯನ ನೆನಪು ಮಾಡಿಕೊಳ್ಳೋಣ ತಾಯಿ ಆಗ ಲಕ್ಷ್ಮಿಯಾಗಿ ಬರ್ತಾಳೆ ನಾಡಿನ ಬಡತನ ದೂರ ಮಾಡ್ತಾಳೆ ಸರಸ್ವತಿಯಾಗಿ ಬಂದು ಅಂಧಕಾರವನ್ನು ದೂರ ಮಾಡ್ತಾಳೆ ದುರ್ಗೆಯಾಗಿ ಬಂದು ದುಷ್ಟರ ದಮನ ಮಾಡ್ತಾಳೆ ಭಾರತ ಜಗದ್ಗುರುವಾಗತ್ತೆ ನಮಸ್ಕಾರ